ಹೈ ಫ್ರೆಂಡ್ಸ್ ಐ ಆಮ್ ಪುನೀತ್ ವೆಲ್ಕಮ್ ಟು ಅಕಾಡೆಮಿ ಸ್ನೇಹಿತರೆ ಇದು ಜಿಯೋಗ್ರಫಿ ಎಮ್ ಸಿ ಕ್ಯೂಸ್ ಅಂತಂದ್ರೆ ಭೂಗೋಳ ಶಾಸ್ತ್ರದ ಒಂದು ಏನು ಕ್ವಿಝಸ್ ಮಾಡ್ತಾ ಇದೀವಿ ಇದು ಸೆಟ್ ತ್ರೀ ಓಕೆ ಯಾರು ಸೆಟ್ ಒನ್ ಮತ್ತು ಸೆಟ್ ಟೂ ನೋಡಿಲ್ಲ ದಯವಿಟ್ಟು ನೋಡಿ ಅಂದ್ರೆ ವಿಡಿಯೋ ಒನ್ ವಿಡಿಯೋ ಟೂ ಅದನ್ನ ಸೆಟ್ ಅಂತ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸೆಟ್ ಒನ್ ಸೆಟ್ ಟೂ ಅಂತ ಕಂಟಿನ್ಯೂಷನ್ ಇರುತ್ತೆ ಚಾಪ್ಟರ್ ವೈಸ್ ಮಾಡ್ತಾ ಇದ್ದೀನಿ ಸೊ ಯಾರು ಮೊದಲನೆಯ ಸೀರಿ ಒಂದು ಮತ್ತು ಎರಡು ನೋಡಿಲ್ಲ ಅದನ್ನ ನೋಡಿ ದಯವಿಟ್ಟು ನೋಡಿ ಇದರಲ್ಲಿ ನಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಇದೀನಿ ಪ್ರತಿಯೊಂದು ಕ್ವಿಝಸ್ ಎಮ್ ಸಿ ಕ್ಯೂಸ್ ತಗೊಂಡು ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಬೇಸಿಕ್ಸ್ನ ಕೂಡ ಕ್ರಿಯೇಟ್ ಮಾಡಿ ಕ್ಲಿಯರ್ ಮಾಡ್ತಾ ಹೋಗ್ತಾ ಇದೀನಿ ಸೊ ದಟ್ ನಿಮಗೆ ಬೇಸಿಕ್ ಅರ್ಥ ಆಗಬೇಕು ಚಾಪ್ಟರ್ ವೈಸ್ ಕಂಪ್ಲೀಟ್ ಆದಂಗೆ ಆಗುತ್ತೆ ಗೊತ್ತಾಗಿ ಕ್ವಶನ್ ಆನ್ಸರು ಮಾಡ್ದಂಗಾಗುತ್ತೆ ದಯವಿಟ್ಟು ಸೆಟ್ ಒನ್ ಸೆಟ್ ಒನ್ ನೋಡಿಲ್ಲ ನಾನು ನೋಡಿ ಸೆಟ್ ಟು ನೋಡಿ ಇದು ಸೆಟ್ ತ್ರೀ ಓಕೆ ಇಲ್ಲಿ ನಾವು ವಾಯುಗೋಳ ಅಟ್ಮೋಸ್ಫಿಯರ್ ಕ್ವಶನ್ಸ್ ತಗೋತಾ ಇದ್ದೀನಿ ಓಕೆ ಅಟ್ಮೋಸ್ಫಿಯರ್ ಓಕೆ ಫೈನ್ ಅಟ್ಮೋಸ್ಫಿಯರ್ ಕ್ವಶನ್ಸ್ ತಗೋತಾ ಇದ್ದೀನಿ ಅಟ್ಮೋಸ್ಫಿಯರ್ ವಾಯುಗೋಳ ವಾಯುಗೋಳ ಅಂತ ನಾವು ಕರಿತೀವಿ ವಾಯುಗೋಳದ ಬಗ್ಗೆ ಮಾರುತಗಳಾಗಿರ್ಬೋದು ಆಯಿತಾ ಅಧಿಕ ಒತ್ತಡ ಪ್ರ ಬಗ್ಗೆ ಮತ್ತು ಮಾರುತಗಳ ವಿಧಗಳು ಸೈಕ್ಲೋನ್ ಬಗ್ಗೆ ಈ ರೀತಿ ಕ್ವಶನ್ಸ್ನ ನೋಡ್ತಾ ಹೋಗೋಣ ಸೊ ಯಾರು ನನ್ನ ಟೆಲಿಗ್ರಾಮ್ ಚಾನಲ್ ಪುನೀತ್ ಫೋರಮ್ ಜಾಯ್ನ್ ಆಗಿಲ್ಲ ದಯವಿಟ್ಟು ಜಾಯ್ನ್ ಆಗಿ ಅಲ್ಲಿ ನಿಮಗೆ ಕ್ವಿಜಸ್ ಇರುತ್ತೆ ಟಾಪಿಕ್ ವೈಸ್ ಇರುತ್ತೆ ಕರೆಂಟ್ ಅಫೇರ್ ಮೇಲೆ ಇರುತ್ತೆ ಡೈಲಿ ಕ್ವಿಝಸ್ ಇರುತ್ತೆ ಜೊತೆಗೆ ಜಾಬ್ ನೋಟಿಫಿಕೇಷನ್ಸ್ ಆಗಿರ್ಬೋದು ಯಾವ ಯಾವ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಎಲ್ಲ ಜಾಬ್ ನೋಟಿಫಿಕೇಶನ್ಸ್ ಇರುತ್ತೆ ಮತ್ತು ಸಿಲೆಬಸ್ಗಳನ್ನು ನಾನು ಆಗ್ತಾ ಇರ್ತೀನಿ ಜೊತೆಗೆ ಪಿ ಡಿ ಎಫ್ನ ನಮ್ಮ ವಿಡಿಯೋಸ್ ಪಿ ಡಿ ಎಫ್ ನೋಟ್ಸ್ಗಳು ಕೂಡ ನಿಮಗೆ ಅಲ್ಲಿ ಸಿಗ್ತಕ್ಕಂಥದ್ದು ಪುನೀತ್ ಫೋರಮ್ ಅಂತ ಈ ರೀತಿ ಸಿಂಬಲ್ ಸಿಗುತ್ತೆ ನಿಮಗೆ ಸರ್ಚ್ ಮಾಡಿದ್ರೆ ಟೆಲಿಗ್ರಾಮಲ್ಲಿ ಓಕೆ ಫೈನ್ ಸೊ ಅನ್ನ ಅಕಾಡೆಮಿ ನಿಮಗೆ ಗೊತ್ತಿದೆ ಟಾಪ್ ಎಜುಕೇಟರ್ ಇರತಕ್ಕಂಥ ಒಂದು ಸ ಆನ್ಲೈನ್ ಶಿಕ್ಷಣ ಬೋಧನಾ ಒಂದು ವೇದಿಕೆ ಇದು ಇಲ್ಲಿ ದೆಹಲಿ ಮತ್ತು ಹೈದರಾಬಾದ್ ಮಾದರಿ ಬೋಧನಾ ವಿಧಾನ ಸಿಗ್ತಕ್ಕಂಥದ್ದು ತರ್ಟಿ ಪ್ಲಸ್ ಎಜುಕೇಟರ್ಸ್ ಇದ್ದಾರೆ ಇಲ್ಲಿ ನಿಮಗೆ ಕೆ ಎಸ್ ಐ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಪಿ ಡಿ ಒ ಎಲ್ಲ ರೀತಿ ಎಕ್ಸಾಮ್ಸ್ಗೂ ಕೂಡ ನೀವು ಇಲ್ಲಿ ಕೋರ್ಸಸ್ನ ಅಟೆಂಡ್ ಮಾಡ್ಬೋದು ನೀವು ಪ್ಲಸ್ ಕೋರ್ಸಸ್ ತೊಗೊಂಡ್ರೆ ನಿಮಗೆ ಸ್ಟ್ರಕ್ಚರ್ಡ್ ಕೋರ್ಸಸ್ ಲಭ್ಯ ಇರುತ್ತೆ ಒಂದು ಸಬ್ಜೆಕ್ಟ್ಗೆ ನೀವು ಒಂದರಿಂದ ಇಬ್ಬರು ಎಜುಕೇಟರ್ಸ್ನ ಫಾಲೋ ಮಾಡ್ಬೋದು ಮತ್ತು ಕೆ ಎಸ್ ಮಿಷನ್ಸ್ನ ಲಾಂಚ್ ಮಾಡಿರೋ ಜನವರಿ ಫೋರ್ತಿಂದ ಬ್ಯಾಚ್ ಎ ಬ್ಯಾಚ್ ಸಿ ಕನ್ನಡ ಮೀಡಿಯಮ್ ಅವ್ರಿಗೂ ಕೂಡ ಲಾಂಚ್ ಮಾಡಿದ್ದಾರೆ ಕನ್ನಡ ಮೀಡಿಯಮ್ ಅವ್ರಿಗೆ ಬ್ಯಾಚ್ ಸಿ ಲಾಂಚ್ ಕೂಡ ಆಗಿದೆ ಇದಕ್ಕೂ ಕೂಡ ನೀವು ಸಬ್ಸ್ಕ್ರಿಪ್ಷನ್ ತೊಗೋಬೋದು ಇದರ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇಲ್ಲಾಂದರೆ ಯು ಕ್ಯಾನ್ ಆಕ್ಸಸ್ ಅನ್ಅಕ್ ಅನ್ಅಕಾಡೆಮಿ ನಿಮಗೆ ಲರ್ನಿಂಗ್ ಆ್ಯಪಲ್ಲಿ ಕೂಡ ನಿಮಗೆ ಅಲ್ಲಿ ಡೀಟೇಲ್ಸ್ ಸಿಗ್ತಕ್ಕಂಥ ನೀವು ಆ್ಯಪ್ ಏನು ಯೂಸ್ ಮಾಡ್ತಿರ್ತೀರ ಅಲ್ಲೂ ಕೂಡ ಕರ್ನಾಟಕ ಪಿ ಎಸ್ ಸಿ ಸೆಕ್ಷನಲ್ಲಿ ಡೀಟೇಲ್ಸ್ ನಿಮಗೆ ಸಿಗ್ತಕ್ಕಂಥದ್ದು ಲಿಂಕ್ಸ್ಗಳು ಕೂಡ ಪ್ರೊವೈಡ್ ಮಾಡ್ತೀವಿ ಜೊತೆಗೆ ಲೈವ್ ಫ್ರೀ ಸ್ಪೆಷಲ್ ಕ್ಲಾಸ್ಗಳು ಸ್ಟಾಪ್ ಇಂದ ನಡೀತಾ ಇದೆ ಸಾಮ್ರಾಟ್ ವಿರಾಟ್ ಅಂತೆಲ್ಲ ನಿಮಗೆ ಪಿ ಎಸ್ ಐ ಕೆ ಎಸ್ಗೆ ಡೈಲಿ ಬೇಸಿಸಲ್ಲಿ ಫ್ರೀ ಕೋರ್ಸಸ್ ನಡೀತಾ ಇದೆ ಅದರ ಟೈಮಿಂಗ್ಸು ಕೂಡ ಅಲ್ಲಿ ಸ್ಪೆಸಿಫೈ ಮಾಡಿದ್ದೀವಿ ಯು ಕ್ಯಾನ್ ಫಾಲೋ ದೆಮ್ ಸೊ ಇಟ್ ವಿಲ್ ವೆಲ್ಫುಲ್ ಫಾರ್ ಯುವರ್ ಎಕ್ಸಾಮ್ ಪ್ರಿಪ್ರೇಷನ್ ಫೈನ್ ಓಕೆ ಜೊತೆಗೆ ಈ ಒಂದು ಎಲ್ಲ ಕೋರ್ಸ್ಗಳು ನೀವೇನು ಪ್ಲಸ್ ಕೋರ್ಸಸ್ಗಳಿಗೆ ಸಬ್ಸ್ಕ್ರಿಪ್ಷನ್ಸ್ ತೊಗೋಬೇಕು ಅಂತಂದರೆ ನನ್ನ ಒಂದು ರೆಫ್ರಲ್ ಕೋಡ್ನ ಯೂಸ್ ಮಾಡುವುದು ಪಿ ಯು ಎನ್ ಡಬ್ಲ್ ಇ ಟಿ ಎಲ್ ಐ ವಿ ಅಂತ ಪುನೀತ್ ಲೈವ್ ಅಂತಕ್ಕಂಥದ್ದು ನಿಮಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತಕ್ಕಂಥದ್ದು ಓಕೆ ಮತ್ತು ಕೆ ಎಸ್ ಪ್ರೀಮ್ಸ್ ಟೆಸ್ಟ್ ಸೀರೀಸ್ ಕೂಡ ಲಾಂಚ್ ಆಗಿದೆ ಇಲ್ಲೂ ಕೂಡ ನಿಮಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಈ ನನ್ನ ಒಂದು ರೆಫ್ರಲ್ ಕೋಡ್ನ ಯೂಸ್ ಮಾಡಿದ್ರೆ ಪುನೀತ್ ಲೈವ್ ಅಂತ ನೀವು ಯಾವುದೇ ಪ್ಲಸ್ ಕೋರ್ಸಸ್ ತಗೊಳ್ಳಿ ಒನ್ ಮಂತ್ಗೆ ಟೂ ಮಂತ್ಸ್ಗೆ ತ್ರೀ ಮಂತ್ಸ್ಗೆ ಸಿಕ್ಸ್ ಮಂತ್ಸ್ಗೆ ಒನ್ ಇಯರ್ಗೆ ಸೊ ಎಷ್ಟು ಮಂತ್ಸಿಗೆ ತಗೋತೀರಾ ಇ ಎಮ್ ಐ ಆಪ್ಷನ್ಸು ಕೂಡ ನಿಮಗೆ ಇಲ್ಲಿದೆ ಇದೆ ಇ ಎಮ್ ಐ ಆಪ್ಷನ್ಸು ಕೂಡ ಇದೆ ಜಾಸ್ತಿ ಮಂತ್ಗೆ ತಗೊಂಡಾಗ ನೀವು ಇ ಎಮ್ ಐ ಮುಖಾಂತರ ಪೇ ಮಾಡ್ಬೋದು ಜೊತೆಗೆ ನಿಮಗೆ ಇನ್ನೂ ಡಿಸ್ಕೌಂಟ್ ಸಿಗುತ್ತೆ ಟೆನ್ ಪರ್ಸೆಂಟು ನನ್ನ ಒಂದು ರೆಫರಲ್ ಕೋಡ್ನ ಯೂಸ್ ಮಾಡಿದ್ರೆ ಫೈನ್ ಫೈನ್ ಓಕೆ ಸೊ ಇವತ್ತಿನ ನಾವು ಮಾರುತಗಳ ಒಂದು ಇದಕ್ಕೆ ಹೋಗೋಣ ಅದಕ್ಕಿಂತ ಮುಂಚೆ ಬೇಸಿಕ್ ನಿಮಗೆ ಇದೊಂದು ಗೊತ್ತಿರಲೇಬೇಕು ಎಲ್ಲೆಲ್ಲಿ ಏನೇನಿದೆ ಅಂತ ಸಮಭಾಜಕ ವೃತ್ತ ಇಕ್ವೆಟರ್ ಅಂತ ಇಂಗ್ಲೀಷಲ್ಲಿ ಅಲ್ಲಿ ಕರಿತೀವಿ ಇದು ಉಷ್ಣವಲಯ ಇದು ಇಷ್ಣ ವಲಯ ಜೀರೋ ಡಿಗ್ರಿಯಿಂದ ಇಪ್ಪತ್ತ್ ಮೂರುವರೆ ಡಿಗ್ರಿ ಉತ್ತರ ಅರ್ಧಗೋಳ ದಕ್ಷಿಣ ಅರ್ಧಗೋಳದಲ್ಲಿ ಅರ್ಥ ಆಯ್ತಾ ಇಂಗ್ಲೀಷಲ್ಲಿ ಅಲ್ಲಿ ಇದು ಇಕ್ವೆಟರ್ ಅಂತೀವಿ ಇದನ್ನ ಇಲ್ಲಿ ಇಪ್ಪತ್ತ್ ಮೂರುವರೆ ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹೇಳ್ತೀವಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತೀವಿ ಇದು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಂತ ಕೇಳ್ತೀವಿ ಅಲ್ವಾ ಫೈನ್ ಮತ್ತೆ ಸಮತೀತ ಉಷ್ಣವಲಯ ಟ್ರಾಪಿಕ್ ರೀಸನ್ಸ್ ಅಲ್ವಾ ಇದು ಇಪ್ಪತ್ತ್ ಮೂರು ಅಂದ ಅರವತ್ತಾರೂವರೆ ಡಿಗ್ರಿ ತನಕ ಇದು ಆರ್ಟಿಕ್ ವೃತ್ತ ಅಂತ ಕರಿತೀವಿ ಇದು ಅಂಟಾರ್ಟಿಕ್ ವೃತ್ತ ಅಂತ ಕರಿತೀವಿ ತೊಂಬತ್ತು ಡಿಗ್ರಿ ದಕ್ಷಿಣ ದ್ರೋವ ಇದು ನಿಮ್ಗೆ ಬೇಸಿಕ್ ಗೊತ್ತಿರುತ್ತೆ ಬಿಕಾಸ್ ನಾನು ನಿಮಗೆ ಇದನ್ನು ತಗೋತಾ ಇರೋದ್ರಿಂದ ಮಾರುತಗಳ ಬಗ್ಗೆ ಇಲ್ಲಿ ನಿಮಗೆ ವಾಣಿಜ್ಯ ಮಾರುತಗಳು ಬರುತ್ತೆ ನಿರಂತರ ಮಾರುತಗಳ ಅಡಿಲಿ ಮತ್ತೆ ಪ್ರತಿ ವಾಣಿಜ್ಯ ಮಾರುತಗಳು ಬರುತ್ತೆ ಜೊತೆಗೆ ನಿಮಗೆ ಇಲ್ಲಿ ಈಸ್ಟ್ ರಿಲೀಸ್ ವೆಸ್ಟ್ ರಿಲೀಸ್ ಅಂತ ಇಂಗ್ಲೀಷಲ್ಲಿ ಅಲ್ಲಿ ಕರೀತಾರೆ ಸೊ ಎಲ್ಲದರ ಬಗ್ಗೆ ನಿಮಗೆ ಡಿಟೇಲ್ ಕೊಡ್ತಾ ಹೋಗ್ತೀನಿ ಸೊ ಅದರಿಂದ ಇದು ವೆರಿ ಇಂಪಾರ್ಟೆಂಟ್ ಇದು ನಿಮ್ಗೆ ಬೇಸಿಕ್ ಗೊತ್ತಿರತ್ತೆ ಜಸ್ಟ್ ನಿಮಗೆ ಒಂದು ರೆಫ್ರೆಶ್ ಕೊಡ್ತಾ ಇದ್ದೀನಿ ಅಷ್ಟೇ ಓಕೆ ನಾನು ಕ್ವಶನ್ ತೊಗೊಂಡಾಗ ಅದ್ರ ರಿಲೇಟೆಡ್ ಆಗಿರ್ತಕ್ಕಂಥ ಬೇಸಿಕ್ಸ್ನ ಕವರ್ ಮಾಡ್ತಾ ಹೋಗೋಣ ಓಕೆ ಫೈನ್ ಬನ್ನಿ ಸೊ ನೀವು ಈ ಒಂದು ನಾನು ಮಾರುತಗಳು ತಗೊಂಡಿದೀಯಲ್ಲ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ನಾಲೆಜ್ ಬೇಕು ಅಪ್ ಟು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟೇಜ್ ಸಿಲೆಬಸ್ನ ಏಳು ಪಾರ್ಟ್ಗಳಾಗಿ ಮಾಡಿ ವಾಯುಗೋಳ ಅನ್ನೋ ಒಂದು ಹೆಡ್ಡಿಂಗಲ್ಲಿ ನಿಮಗೆ ಅನ್ನ ಅಕಾಡೆಮಿಯಲ್ಲಿ ಕೂಡ ನಿಮಗೆ ಅದು ಪ್ಲೇಲಿಸ್ಟ್ ಸಿಗುತ್ತೆ ಬೈ ಪುನೀತ್ ಅಂತಿದೆ ಜಿಯೋಗ್ರಫಿ ಬೈ ಪುನೀತ್ ಅಂತ ಏಳು ಪಾರ್ಟ್ ವಿಡಿಯೋಸ್ ಇದೆ ದಯವಿಟ್ಟು ನೋಡಿಲ್ಲ ನೋಡಿ ಇಲ್ಲಿ ಬೇಸಿಕ್ ಇಂದ ಅಂದರೆ ನಮ್ಮ ವಾಯುಮಂಡಲದಲ್ಲಿ ಎಷ್ಟು ರೀತಿ ಲೇಯರ್ಸ್ಗಳಿವೆ ವಲಯಗಳಿವೆ ಅಲ್ಲಿ ಯಾವ್ಯಾವ ಒಂದು ಇದಿರುತ್ತೆ ಮತ್ತು ಮಾರುತಗಳು ಹೆಂಗಾಗುತ್ತೆ ಹೆಂಗೆ ಮಾರುತ ಅಂದರೆ ಒಂದು ಗಾಳಿ ಒಂದು ಮಾರುತ ಒಂದು ಜಾಗದಿಂದ ಒಂದು ಜಾಗಕ್ಕೆ ಹೆಂಗೆ ಫ್ಲೋ ಆಗುತ್ತೆ ಹೆಚ್ಚು ಒತ್ತಡ ಇರಬೇಕಾ ಕಡಿಮೆ ಒತ್ತಡ ಇರಬೇಕಾ ಪ್ರೆಷರ್ ಸಿಸ್ಟಮ್ ಅಂದ್ರೇನು ಒತ್ತಡ ಮತ್ತು ಉಷ್ಣತೆ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಡೀಟೇಲ್ ಕೊಟ್ಟಿದ್ದೀನಿ ಮಳೆ ಬಗ್ಗೆ ಮೋಡ ಹೆಂಗಾಗುತ್ತೆ ಹವಾಗುಣ ವಾಯುಗುಣ ಅಂದ್ರೇನು ಸೊ ಇದೆಲ್ಲ ಡೀಟೇಲ್ಸ್ ನಿಮಗೆ ಏಳು ಪಾರ್ಟ್ ವಿಡಿಯೋದಲ್ಲಿ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಸಿಲೆಬಸ್ ಕಂಪ್ಲೀಟ್ ಆಗಿದೆ ಇನ್ನೊಂದು ಪಾರ್ಟಲ್ಲಿ ಉಳಿದಿರ್ತಕ್ಕಂಥ ಸಿಲಬಸ್ ಕಂಪ್ಲೀಟ್ ಮಾಡಿಕೊಡ್ತೀನಿ ಇದನ್ನ ನೋಡ್ಬೋದು ತಮಗೆ ಎಕ್ಸಾಮ್ಗೆ ಈಸಿ ಆಗುತ್ತೆ ಫೈನ್ ಸೊ ಇವಾಗ ವಾಯುಮಂಡಲ ಮತ್ತು ಮಾರುತಗಳಲ್ಲಿ ಮೊದಲನೇ ಕ್ವಶನ್ ನೋಡೋಣ ಸಾಮಾಜಿಕ ವೃತ್ತ ಪ್ರದೇಶದಲ್ಲಿ ಕಂಡುಬರುವ ಮಾರುತ ವ್ಯವಸ್ಥೆಗಳನ್ನು ಹೀಗೆ ಕರೆಯಲಾಗಿದೆ ಏನಂತ ಕರೀತಾರೆ ಸಾಮಾಜಿಕದಲ್ಲಿ ಕಂಡುಬರುವ ಮಾರುತಗಳನ್ನು ಏನಂತ ಕರೀತಾರೆ ಹೇಳಿ ನೋಡೋಣ ಓಕೆ ನಾನು ನಿಮಗೆ ಇಲ್ಲಿ ಮೂರು ಕ್ವಶನ್ ಕೊಟ್ಟಿದ್ದೀನಿ ಫಸ್ಟ್ ಕ್ವಶನ್ಗೆ ಏನು ಆನ್ಸರ್ ನೀವು ಕಮೆಂಟಲ್ಲಿ ಮಾಡ್ತಾ ಹೋಗಿ ಎರಡನೇ ನೋಡಿ ರಾಕಿಸ್ ಪರ್ವತಗಳಿಂದ ಪೂರ್ವ ಹಳಿ ಜನರ ಕಡೆಗೆ ಬೀಸುವ ಬೆಚ್ಚನ ಶುಷ್ಕ ಮಾರುತವನ್ನು ಹೇಗೆ ಕರೀತಾರೆ ಅಂದ್ರೆ ನೀವು ರಾಕಿಸ್ ಪರ್ವತ ಎಲ್ಲಿ ಬರುತ್ತೆ ಅದನ್ನ ಫಸ್ಟ್ ತಿಳ್ಕೊಬೇಕು ರಾಕಿಸ್ ಪರ್ವತ ಎಲ್ಲಿ ಬರುತ್ತೆ ಕಮೆಂಟ್ ಮಾಡಿ ಸ್ನೇಹಿತರೆ ನೆಕ್ಸ್ಟ್ ಕ್ವಶನ್ ನೋಡಿ ಉತ್ತರಾರ್ಧ ಗೋಳದಲ್ಲಿ ಧ್ರುವ ಜ್ಯೋತಿಗಳು ಅರೋರಾ ಬೋರೊಲೀಸಸ್ ಅಂತ ಕರೀತಾರೆ ಬೋರೊಲಾಯಸ್ ಅಂತ ಕರೀತಾರೆ ಓಕೆ ಕೆಂಪು ಮತ್ತು ಹಸಿರು ಬೆಳಕನ್ನು ವಿಕ್ರಣಗೊಳಿಸುವುದರಿಂದ ಈ ಪದರದಿಂದ ಅಂದ್ರೆ ಯಾವ ಪದರದಿಂದ ಇದು ಕಾಣುತ್ತೆ ಅಂದ್ರೆ ನಾವು ಪದರಗಳ ಬಗ್ಗೆ ತಿಳ್ಕೊಬೇಕಾಗತ್ತೆ ಫಸ್ಟ್ ಪರಿವರ್ತನಾ ಮಂಡಳ ಅಂತ ಬರುತ್ತೆ ಅಂದರೆ ಟ್ರೋಪೋಸ್ಪಿಯರ್ ಅಂತ ಬರುತ್ತೆ ಆಮೇಲೆ ಸಮಿಷ್ಣ ಮಂಡಳ ಅಂತ ಬರುತ್ತೆ ಮೀಸೋಸ್ಪಿಯರ್ ಅಂತ ಬರುತ್ತೆ ಉಷ್ಣ ಮಂಡಳ ಅಂತ ಬರುತ್ತೆ ಥರ್ಮೋಸ್ಪಿಯರ್ ಎಕ್ಸೋಸ್ಪಿಯರ್ ಬಾಹ್ಯಾಕಾಶ ಈ ರೀತಿ ಬರುತ್ತೆ ಸೊ ಇದ್ರ ಬಗ್ಗೆ ನಾನು ಫಸ್ಟ್ ಬೇಸಿಕ್ ನಿಮ್ಗೆ ಕವರ್ ಮಾಡ್ತೀನಿ ಆಗ ಈ ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡೋಕ್ಕೆ ಈಸಿ ಆಗುತ್ತೆ ಓಕೆ ಫೈನ್ ಸೊ ಮೊದಲು ಮಾರುತಗಳ ವಿಧಗಳನ್ನ ನೀವು ನೋಡ್ಕೋಬೇಕಾಗುತ್ತೆ ಮಾರುತಗಳಲ್ಲಿ ಎಷ್ಟು ವಿಧಗಳಿದೆ ನಿರಂತರ ಮಾರುತಗಳು ನಿಯತಕಾಲಿಕ ಮಾರುತಗಳು ಸ್ಥಳೀಯ ಮಾರುತಗಳು ಅನಿಶ್ಚಿತ ಮಾರುತಗಳು ನನ್ನ ಕ್ವಶನಿಗೆ ಬರ್ತೀನಿ ಸ್ನೇಹಿತರೆ ಇದನ್ನು ಬೇಸಿಕ್ ನೀವು ತಿಳ್ಕೊಂಡಿದ್ರೆ ಕ್ವಶನ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ ಅದಕ್ಕೆ ನಿರಂತರ ಮಾರುತಗಳಂದ್ರೆ ವರ್ಷವಿಡೀ ಒಂದೇ ತರ ಬಿಸ್ತಾ ಇರುತ್ತೆ ಅಲ್ಲಿ ವಾಣಿಜ್ಯ ಮಾರುತಗಳು ಪ್ರತಿ ವಾಣಿಜ್ಯ ಧ್ರುವ ಇಲ್ಲಿ ನಾನು ಡೀಟೇಲ್ ಆಗಿ ಹೋಗಲ್ಲ ಜಸ್ಟ್ ನಿಮಗೆ ವಿಧೆಗಳು ತಿಳಿಸ್ತಾ ಇರ್ತೀನಿ ಅಷ್ಟೇ ಏನಕ್ಕೆ ಅದನ್ನು ಹೆಂಗೆ ಕರಿತಾರೆ ಏನಕ್ಕೆ ಅದನ್ನು ವಾಣಿಜ್ಯ ಅಂತ ಕರಿತಾರೆ ಎಲ್ಲಿಂದ ಹೆಂಗೆ ಬಿಸುತ್ತೆ ನಾನು ಡೀಟೇಲ್ ಆಗಿ ಹೋಗಕ್ಕೆ ಹೋಗಲ್ಲ ಓಕೆ ಜಸ್ಟ್ ಮೇಲೆ ಮೇಲೆ ಹೇಳ್ತೀನಿ ಡೀಟೇಲ್ ಬೇಕು ಅಂದ್ರೆ ನೀವು ಆ ಒಂದು ವಿಡಿಯೋ ರೆಫರ್ ಮಾಡ್ಕೋಬಹುದು ನಿಯತಕಾಲಿಕ ಏನು ಮಾನ್ಸೂನ್ ಮಾರುತಗಳಾಗಿರ್ತವೆ ನೈಋತ್ಯ ಮಾನ್ಸೂನ್ ಮಾರುತ ಈಶಾನ್ಯ ಮಾನ್ಸೂನ್ ಮಾರುತ ಮಾನ್ಸೂನ್ ಮಾರುತ ಗೊತ್ತಿದೆ ನಿಮಗೆ ಹಿಂಗೆ ಬಿಸುತ್ತೆ ಭಾರತದಲ್ಲಿ ನೈಋತ್ಯ ಈಶಾನ್ಯ ಈ ಕಡೆಯಿಂದ ಬೇಸತಕ್ಕಂಥದ್ದು ಓಕೆ ಭಾರತ ಅಂತಂದರೆ ಇದು ಈಶಾನ್ಯ ಈ ಕಡೆ ಬಿಸ್ತಕ್ಕಂಥದ್ದು ಇದು ಈ ಕಡೆ ಹೋಗ್ತಕ್ಕಂಥ ನೈಋತ್ಯ ಸ್ಥಳೀಯ ಮಾರುತ ಅಂದರೆ ಆ ಒಂದು ಸ್ಥಳೀಯ ಅಂದರೆ ಭೂಗಾಳಿ ಮತ್ತು ಗಾಳಿ ಪರ್ವತ ಮತ್ತು ಕಣಿವೆ ಗಾಳಿ ಅಂತ ಕರಿತೀವಿ ಇತರ ಗಾಳಿಗಳು ಒಂದೊಂದು ರಾಷ್ಟ್ರದಲ್ಲಿ ಒಂದೊಂದು ರೀತಿ ಅದನ್ನು ಕರೀತಾರೆ ಓಕೆ ಫೈನ್ ಅನಿಶ್ಚಿತ ಮಾರುತ ಅಂದರೆ ಇದಕ್ಕೆ ಬರ್ತಕ್ಕಂಥದ್ದು ಅಂದರೆ ಆವರ್ತ ಸೈಕ್ಲೋನ್ ಸೈಕ್ಲೋನ್ ಅಂತ ಕರಿತೀವಿ ಆವರ್ತ ಪರ್ತ್ಯಾವರ್ತ ಮಾರುತಗಳು ಅದರಲ್ಲಿ ಉಷ್ಣ ವಲಯದ ಆವರ್ತ ಮಾರುತ ಸಮತೀಷ್ಣ ವಲಯದ ಮಾರುತ ಅಂತ ಇರುತ್ತೆ ಅಂದರೆ ನಿಮಗೆ ಉಷ್ಣ ವಲಯದಲ್ಲಿ ಆಗ್ತಕ್ಕಂಥ ರೀಸನೇಬರ ಸಮತೀಷ್ಣ ವಲಯದಲ್ಲಿ ಆಗ್ತಕ್ಕಂಥ ಆವರ್ತ ಮಾರ್ತ ರೀಸನೇ ಬರ್ರಿ ಇಲ್ಲಿ ನನ್ನ ಡೀಟೇಲಾಗ ಹೋಗೋಕೆ ಹೋಗಲ್ಲ ಯಾಕಂದರೆ ಎಮ್ ಸಿ ಕ್ಯೂ ಸಾಲ್ವ್ ಮಾಡಬೇಕಾಗಿರೋದ್ರಿಂದ ಎಲ್ಲ ಎಮ್ ಸಿ ಕ್ಯೂಸ್ನ ನಾನು ಕಂಪ್ಲೀಟ್ ಮಾಡಬೇಕಾಗುತ್ತೆ ತುಂಬ ಡೀಟೇಲಾಗಿ ಹೋದರೆ ಅಗೇನ್ ಇಟ್ ವಿಲ್ ಟೇಕ್ ಯು ನೋ ಒಂದು ಇದೊಂದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಮಾರುತಗಳು ನನಗೆ ಅರ್ಧ ಮುಕ್ಕಾಲು ಗಂಟೆ ಬೇಕಾಗುತ್ತೆ ಅದನ್ನು ಆಲ್ರೆಡಿ ನಾನು ಮಾಡಿದ್ದೀನಿ ಅದಕ್ಕೋಸ್ಕರ ಸ್ನೇಹಿತರೆ ಆ ವಿಡಿಯೋಸ್ಗಳನ್ನು ಕೂಡ ನೀವು ಈ ಒಂದು ಎಮ್ ಸಿ ಕ್ಯೂ ಅಂದರೆ ಈ ಒಂದು ವಿಡಿಯೋ ಕಂಪ್ಲೀಟ್ ಆದಮೇಲೆ ನೋಡ್ಕೊಂಡು ಬನ್ನಿ ಫೈನ್ ಸೊ ನೆಕ್ಸ್ಟು ಇಲ್ಲಿ ನೋಡಿ ಇಲ್ಲಿ ಸಮಭಾಜಕ ವೃತ್ತದ ಕಡೆಗೆ ಉತ್ತರಾರ್ಧಗಳಿಂದ ದಕ್ಷಿಣಾರ್ಧಗಳಿಂದ ಈಶಾನ್ಯ ಮಾರುತಗಳು ಇಂಗ್ ಬೀಸ್ತವೆ ಅಂದರೆ ಇದು ನಿರಂತರ ಮಾರುತಗಳು ನೋಡಿ ಉದಾಹರಣೆ ನಿರಂತರ ವರ್ಷವಿಡೀ ಬೀಸ್ತಕ್ಕಂಥದ್ದು ಇದು ಆಗ್ನೇಯ ದಿಕ್ಕಿಂದ ಬರ್ತದೆ ನೋಡಿ ಇದು ಆಗ್ನೇಯ ವಾಣಿಜ್ಯ ಮಾರುತ ಅಂತ ಕರೆಯೋದ ರೀಸನ್ ಏನಾದರೂ ಆಗ್ನೇಯ ದಿಕ್ಕು ನಿಮಗೆ ಗೊತ್ತಿರೋ ದಿಕ್ಕುಗಳು ಗೊತ್ತಿತ್ತಲ್ವ ಇದು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಇಲ್ಲಿ ನೈಋ ಇಲ್ಲಿ ನೈಋತ್ಯ ಇದು ಈಶಾನ್ಯ ಇದು ವಾಯುವ್ಯ ಇದು ಆಗ್ನೇಯ ಅಲ್ವಾ ಆಗ್ನೇಯ ಸೊ ಅದರಿಂದ ಇದು ಈ ಕಡೆಯಿಂದ ಬಿಸ್ತಾ ಇರಲಿಲ್ಲ ಆಗ್ನೇಯ ವಾಣಿಜ್ಯ ಮಾರುತ ಅಂತ ಕರಿತೀವಿ ಇದು ನೋಡಿ ಈಶಾನ್ಯದಿಂದ ಬಿಸ್ತಾ ಇರೋದಕ್ಕೆ ಈಶಾನ್ಯ ವಾಣಿಜ್ಯ ಮಾರುತ ಅಂತ ಕರಿತೀವಿ ಮತ್ತೆ ಇಲ್ಲಿ ಎರಡೂ ನೀವು ನೋಡ್ತಾ ಇರ್ಬೋದು ಒಂದು ರೀತಿ ಈಗ ನಾವು ಈಶಾನ್ಯ ವಾಣಿಜ್ಯ ಬಿಟ್ಟರೆ ಹಿಂಗೆ ತಗೊಂಡ್ರೆ ಬರೀ ಇದು ಪೂರ್ವದಿಂದ ಆಗುತ್ತೆ ಇದು ಪಶ್ಚಿಮ ಆಗುತ್ತೆ ಇಲ್ಲಿ ನೋಡಿದ್ರೆ ನಿಮಗೆ ಇದೇನಾಗುತ್ತೆ ಹಿಂಗ್ ಬಂದು ಹಿಂಗೆ ಹಿಂಗ ಹೋಗ್ತವೆ ಹಿಂಗ್ ಬಂದು ಹಿಂಗ ಹೋಗ್ತವೆ ಅದರಿಂದ ಇದನ್ನ ನಿಮ್ಗೆ ಇಲ್ಲಿ ಹಿಂಗ್ ಕಾಣುತ್ತೆ ಪೂರ್ವದಿಂದ ಪಶ್ಚಿಮಕ್ಕೆ ಬರಂಗ್ ಕಾಣುತ್ತೆ ಅದರಿಂದ ಇದನ್ನ ಏನಂತ ಕರಿತೀವಿ ಈಶಾನ್ಯ ವಾಣಿಜ್ಯ ಮಾರುತ ಮತ್ತು ಆಗ್ನೇಯ ಮಾರುತ ವಾಣಿಜ್ಯಗಳನ್ನು ಪೂರ್ವ ಮಾರುತಗಳು ಅಂತ ಕರಿತೀವಿ ಅಂದ್ರೆ ಈಸ್ಟ್ ರಿಲೀಸ್ ಅಂತ ಕರಿತೀವಿ ಇದು ಪಶ್ಚಿಮ ಮಾರುತಗಳು ಇಲ್ಲಿ ನೋಡಿ ಪಶ್ಚಿಮ ದಿಕ್ಕದಿಂದ ಅಂದ್ರೆ ಇದು ಆಕ್ಚುಲಿ ಹಿಂಗ್ ಹಿಂಗ ಹೋಗ್ತಾ ಇದೆಯಲ್ಲ ಇದು ಆಕ್ಚುಲಿ ನಾವು ನೋಡಿದ್ರೆ ಇದು ಹೋಗ್ತಾ ಹೋಗ್ತಾ ಹೋಗ್ತವೆ ಅದಕ್ಕೆ ಇದನ್ನ ಪಶ್ಚಿಮ ದಿಕ್ಕಿಂದ ಪೂರ್ವಕ್ಕೆ ಹೋಗ್ತಾ ಇದೆ ಅದಕ್ಕೆ ಪಶ್ಚಿಮ ಮಾರುತಗಳು ಅಂತ ಕರಿತೀವಿ ವೆಸ್ಟ್ ಈಸ್ ಅಂತ ಕರಿತೀವಿ ಇದ್ ನೋಡಿ ಧ್ರುವೀಯ ಅಗೇನ್ ಹೋಗ್ತಾ ಇದೆ ನಿಮಗೆ ಈಸ್ಟ್ ಕರೆಕ್ಟ್ ಆಗಿ ನೋಡಿದ್ರೆ ಹೋಗಿ ಸೇರ್ಬೇಕಾದ್ರೆ ಅದು ಪೂರ್ವದಿಂದ ಪಶ್ಚಿಮಕ್ಕೆ ಹೋಗ್ತಾ ಇದೆ ಅಂತ ರೀತಿ ಕಾಣುತ್ತೆ ಅದರಿಂದ ಇದನ್ನ ಧ್ರುವೀಯ ಪೂರ್ವ ಮಾರುತ ಅಂತ ಕರಿತೀವಿ ಆದರೆ ಈ ಗಾಳಿ ಯಾಕೆ ಹಿಂಗೆ ಬಿಸುತ್ತೆ ಇದೇ ದಿಕ್ಕ ಇದೇ ದಿಕ್ಕಿಗೆ ಬಿಸುತ್ತೆ ಇದೆಲ್ಲ ನಾನು ಆಲ್ರೆಡಿ ನನ್ನ ಆ ಒಂದು ಬೇಸಿಕ್ಸ್ ಎ ಸೆವೆನ್ ಚಾಪ್ಟರ್ಸ್ ಇದೆಯಲ್ಲ ಅದನ್ನು ನೋಡಿ ಅದಕ್ಕೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅರ್ಥ ಆಯ್ತಾ ಸ್ನೇಹಿತರೆ ಇಲ್ಲಿ ನಾನು ಹೇಳ್ತಾ ಕೂತ್ಕೊಂಡ್ರೆ ಅಗೇನ್ ನೋಡಿ ಈ ಒಂದು ಫುಲ್ಲು ನಿರ ನಿರಂತರ ಮಾರ್ತೆಗಳನ್ನ ಎಕ್ಸ್ಪ್ಲೈನ್ ಮಾಡೋಕೆ ಅರ್ಧ ಗಂಟೆ ಬೇಕು ನಾನು ನಿಮಗೆ ಸೊ ಅದರಿಂದ ಇದು ಏನಕ್ಕೆ ಆ ಹೆಸರು ಬರುತ್ತೆ ಹೆಂಗೆ ಬರುತ್ತೆ ಅಂತ ಜಸ್ಟ್ ನಾನು ನಿಮಗೆ ಒಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅಷ್ಟೇ ಓಕೆ ಅಂದರೆ ಈ ಎಮ್ ಸಿ ಕ್ಯೂ ಸಾಲ್ವ್ ಮಾಡ್ಬೇಕಾದ್ರೆ ನಾನು ಸ್ವಲ್ಪ ಬೇಸಿಕ್ಸ್ ಕವರ್ ಮಾಡ್ತೀನಿ ಕಂಪ್ಲೀಟ್ ಡೀಟೇಲ್ ಮಾಡೋಕ್ಕೆ ಹೋದರೆ ಇಲ್ಲಿ ಎಗೇನ್ ಟೈಮ್ ವೇಸ್ಟ್ ಆಗುತ್ತೆ ಸ್ನೇಹಿತರೆ ತುಂಬ ಜನ ಓದ್ಕೊಂಡು ಬಂದಿರ್ತಾರೆ ಅವ್ರು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಯಾರು ಬೇಸಿಕ್ ಗೊತ್ತಿರಲ್ಲ ದಯವಿಟ್ಟು ಇಷ್ಟು ತಿಳ್ಕೊಂಡು ಆ ವೀಡಿಯೋಸ್ಗಳು ನೋಡ್ತಾ ಬನ್ನಿ ಅವಾಗ ನಿಮಗೆ ಅರ್ಥ ಆಗ್ತಾ ಹೋಗ್ತಾರೆ ಫೈನ್ ಸೊ ಓಕೆ ಈ ಕ್ವಶನ್ ಆಮೇಲೆ ಬರ್ತೀನಿ ಹಾಂ ಈಗ ಇದೆರಡು ತಿಳ್ಕೊಂಡ್ರಲ್ಲ ಮತ್ತು ಇದು ಕ್ವಶನ್ ಬಂದ್ಬೋಣ ಈ ಏನು ನೋಡಿ ಸಮಭಾಜಕ ಪ್ರದೇಶದಲ್ಲಿ ಕಂಡು ಬರೋ ಮಾರುತ ವ್ಯವಸ್ಥೆಗಳನ್ನು ಹೀಗೆ ಕರೆಯಲಾಗುತ್ತೆ ಸಮಭಾಜಕ ವೃತ್ತದಲ್ಲಿ ಯಾವ ಮಾರುತಗಳು ನೋಡಿದ್ವಿ ಇವಾಗ ಶಾಂತಿ ಕಟಿಬಂಧ ಪ್ರದೇಶ ಅಂತ ಪಶ್ಚಿಮ ಮಾರುತಗಳು ಅಂತ ಮಾನ್ಸೂನ್ ಮಾರುತಗಳು ವಾಣಿಜ್ಯ ಮಾರುತಗಳ ವಾಣಿಜ್ಯ ಮಾರುತಗಳು ಈಗ ಈಶಾನ್ಯ ವಾಣಿಜ್ಯ ಮಾರುತಗಳು ನೈತ್ಯ ವಾಣಿಜ್ಯ ಮಾರುತಗಳು ನೋಡಿದ್ವಲ್ಲ ಈಗ ತಾನೆ ಸೊ ಕರೆಕ್ಟ್ ಆನ್ಸರ್ ಇಸ್ ಬಿ ಓಕೆ ಮತ್ತೆ ಈ ಶಾಂತಿ ಅಂದ್ರೆ ಐ ಟಿ ಸಿ ಝೋನ್ ಅಂತ ಕರಿತೀವಿ ಇಂಟರ್ ಟ್ರಾಪಿಕಲ್ ಕನ್ವರ್ಜನ್ ಝೋನ್ ಅಂತ ಕರಿತೀವಿ ಅಂದ್ರೆ ಈ ಸಮಭಾಜಕ ವೃತ್ತದಲ್ಲಿ ಐ ವಿಲ್ ಟೇಕ್ ದಿಸ್ ದಿಸ್ ಒನ್ ಇದೆಯಲ್ಲ ಈ ಸಾಮಾಜಿಕ ವೃತ್ತದಲ್ಲಿ ಎರಡೂ ಕಡೆಯಿಂದ ಗಾಳಿ ಬಂದು ಸೇರ್ಕೊಳ್ಳೋದ್ರಿಂದ ಆಗುತ್ತೆ ಇದು ಶಾಂತಿಯುತ ಆಗಿರುತ್ತೆ ಅಂದ್ರೆ ಇಲ್ಲಿ ಮಳೆ ವಿಪರೀತ ಬಿಡಿದ್ರು ಕೂಡ ಜಾಸ್ತಿ ಬಿಸಿಲು ಯಾಕಂದ್ರೆ ಸಾಮಾಜಿಕ ವೃತ್ತ ನಿಮ್ ಗೊತ್ತಲ್ಲ ಎನಿ ಟೈಮ್ ಬಿಸಿಲು ಉರಿತಾ ಇರುತ್ತೆ ಸೂರ್ಯನ ಕಿರಣ ನೇರವಾಗಿ ಬೀಳುತ್ತೆ ಅವಾಗ ಏನಾಗುತ್ತೆ ನೀರು ಆವಿ ಆಗುತ್ತೆ ಮಳೆ ಬರುತ್ತೆ ಇದು ಎನಿ ಪ್ರೋಸೆಸ್ ನಡೀತಾ ಇರುತ್ತೆ ಮತ್ತೆ ಇಲ್ಲಿ ಎರಡು ಬಂದು ಸೇರೋದ್ರಿಂದ ಈ ಕಡೆಯಿಂದ ಏನು ಮಾರುತಗಳು ಮತ್ತೆ ಇಲ್ಲಿ ಆಗಿರ್ತವೆ ಇಲ್ಲಿ ಎರಡು ಸಂದಿಸಿದ್ರಿಂದ ಇದನ್ನ ಶಾಂತಿ ಕಡಿ ಬಂದ ಅಂತ ಕರಿತಾರೆ ಡೋಲ್ ಡ್ರಮ್ ಅಂತಾನು ಕೂಡ ಕರಿತಾರೆ ಇಲ್ಲಿ ಆರಾಮಾಗಿ ಯಾವುದೇ ಹಡಗುಗಳು ವಿತೌಟ್ ಎನಿ ಡಿಸ್ಟರ್ಬೆನ್ಸ್ ಹೋಗ್ಬೋದು ಡೋಲ್ ಡ್ರಮ್ ಅಂತ ಕೂಡ ಕರಿತಾರೆ ಓಕೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಡೈರೆಕ್ಟ್ ಕ್ವೇಶನ್ ಬರ್ತಾ ಇದರಲ್ಲಿ ಓಕೆ ಫೈನ್ ಹಾ ರಾಖೀಸ್ ಪರ್ವತದಿಂದ ಪೂರ್ವ ಎಳೆ ಜನರ ಕಡೆಗೆ ಬೀಸೋ ಬೆಚ್ಚನ ಶುಷ್ಕ ಮಾಡ್ತಾನೆ ಅಂತ ಕರಿತೀವಿ ಇಲ್ಲಿ ಏನು ಇಲ್ಲ ಇಲ್ಲಿ ಏನ್ ನಿಂತುಕೋಬೇಕಂದ್ರೆ ರಾಕಿಸ್ ಪರ್ವತ ಅಂದ್ರೆ ಏನು ಪರ್ವತ ಗಾಳಿ ನಾನು ಈಗ ತನ ಏನು ಹೇಳಿದೆ ಅದೊಂದು ಪರ್ವತ ಗಾಳಿ ಆಗಿರ್ಬೋದು ಕಣಿವೆ ಗಾಳಿ ಏನಾಗುತ್ತೆ ಅದು ಸ್ಥಳೀಯ ಮಾರುತ ಸ್ಥಳೀಯ ಮಾರುತಗಳಿಗೆ ಏನಂತೀವಿ ಲೋಕಲ್ ವಿಂಡ್ಸ್ ಲೋಕಲ್ ವಿಂಡ್ಸ್ಗೆ ಏನಂತೀವಿ ಭಾರತ ಲೂ ಅಂತ ಕರಿತೀವಿ ಗೊತ್ತಲ್ವಾ ಲೂ ಅಂತ ಕರಿತೀವಿ ಭಾರತದಲ್ಲಿ ಅದೇ ಅಮೆರಿಕಾದಲ್ಲಿ ಎಂತ ಕರೀತಾರೆ ಚೀನುಕ್ ಚೀನುಕ್ ಅಂತ ಕರೀತಾರೆ ಅಲ್ವಾ ಕರೆಕ್ಟ್ ಅಲ್ವಾ ಎರಡು ಮುಂದೆ ತಗೊಳ್ತೀನಿ ಇನ್ನೂ ಎರಡು ಮೂರು ಕ್ವಶನ್ ಇದ್ರ ಮೇಲೆ ತಗೋತೀನಿ ಸ್ನೇಹಿತರೆ ಅಲ್ಲಿ ನಿಮಗೆ ಒಂದು ಬೇಸಿಕ್ ಲಿಸ್ಟೇ ಕೊಟ್ಟಿದ್ದೀನಿ ನಾನು ಎಲ್ಲಲ್ಲಿ ಏನೇನು ಹೆಸರನ್ನು ಕರೀತಾರೆ ಅಂತ ಡೋಂಟ್ ವರಿ ಐ ವಿಲ್ ಗಿವ್ ಎವ್ರಿಥಿಂಗ್ ಇನ್ ದಿಸ್ ವಿಡಿಯೋ ಕಂಪ್ಲೀಟ್ ನೋಟ್ಸ್ ನಿಮಗೆ ಸಿಗುತ್ತೆ ಎವ್ರಿಥಿಂಗ್ ಇನ್ ದಿಸ್ ವಿಡಿಯೋ ಓಕೆ ಜಸ್ಟ್ ನೀವು ಫಾಲೋ ಮಾಡ್ತಾ ಬನ್ನಿ ಅಷ್ಟೇ ನೀವು ಆನ್ಸರ್ ಮಾಡ್ತಾ ಬನ್ನಿ ಅಷ್ಟೇ ನೆಕ್ಸ್ಟ್ ಮೂರನೇ ಕ್ವಶನ್ ಉತ್ತರಾರ್ಧಗೋಳದಲ್ಲಿ ಧ್ರುವ ಜ್ಯೋತಿಗಳು ಅಂತ ಏನಿದೆ ಕೆಂಪು ಮತ್ತು ಹಸಿರು ಬೆಳಕನ್ನು ವಿಕ್ರಣಗೊಳಿಸುವುದ್ರೆ ಈ ಯಾವ ಪದರದಲ್ಲಿ ಆಗುತ್ತೆ ಅಂತ ಕೇಳ್ತೇವೆ ಅಂದ್ರೆ ಧ್ರುವ ಜ್ಯೋತಿ ಅಂದ್ರೆ ಏನು ನಿಮಗೆ ಒಂದು ರೀತಿ ಕೆಂಪು ಹಸಿರು ಬಣ್ಣದ ಒಂದು ಇದು ಕಾಣ್ತಾ ಇರುತ್ತೆ ಮೇಲ್ಗಡೆ ಅದನ್ನ ಧ್ರುವ ಜ್ಯೋತಿ ಅಂತ ಕರಿತೀವಿ ಅದನ್ನ ಅರೋರಾ ಬೋರಲೀಸ್ ಅಂತ ಕರಿತೀವಿ ಉತ್ತರಾರ್ಧಗೋಳದಲ್ಲಿ ದಕ್ಷಿಣಾರ್ಧದಲ್ಲಿ ಗೋಳದಲ್ಲಿ ಎಂತ ಕರಿತೀವಿ ಅದನ್ನ ಹೇಳಿ ನೋಡೋಣ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ನೋಡಿ ಉತ್ತರಾರ್ಧ ಗೋಳದಲ್ಲಿ ಆಕಾಶದಲ್ಲಿ ಕಂಡು ಬಣ್ಣದ ಬೆಳಕಿನ ನೋಟವೇ ಅರೋರಾ ಬೋರಾಲಿಸ್ ಇದು ಉತ್ತರಾರ್ಧ ಗೋಳ ದಕ್ಷಿಣದಲ್ಲಿ ಅರೋರಾ ಆಸ್ಟ್ರಾಲಿಸ್ ಅಂತ ಕರಿತೀವಿ ವೆರಿ ಇಂಪಾರ್ಟೆಂಟ್ ಇದು ತಿಳ್ಕೊಬೇಕು ಈ ರೀತಿ ಆಕಾಶದಲ್ಲಿ ಕಾಣುತ್ತೆ ಇದು ಎಲ್ಲಿ ಅಂತಂದ್ರೆ ಅರವತ್ತಾರೂವರೆ ಡಿಗ್ರಿ ಡಿಗ್ರಿಯಿಂದ ತೊಂಬತ್ತು ಡಿಗ್ರಿ ಕಂಡು ಬರ್ತಕ್ಕಂಥದ್ದು ಅದು ಉತ್ತರಾರ್ಧ ಗೋಳ ಆಗಲಿ ದಕ್ಷಿಣಾರ್ಧ ಗೋಳ ಆಗಲಿ ನಾನು ನಿಮ್ಗೆ ಹೇಳಿದ್ರೆ ಗೋಳ ತಗೊಂಡ್ರಂಗೆ ಇಲ್ಲಿ ಅರವತ್ತಾರಿಂದ ತೊಂಬತ್ತು ಡಿಗ್ರಿ ಇಲ್ಲಿ ನಮಗೆ ಕಂಡು ಬರ್ತಕ್ಕಂಥದ್ದು ಆಯ್ತಾ ಮೇಲ್ಗಡೆ ನಾವು ವರ್ಟಿಕಲ್ ಆಗೋದ್ರೆ ನೇರಕ್ಕೆ ಹೋದ್ರೆ ಯಾವ ಒಂದು ವಲಯದಲ್ಲಿ ಕಂಡು ಬರುತ್ತೆ ಅಂದ್ರೆ ಇದು ನಿಮಗೆ ಉಷ್ಣವಲಯದಲ್ಲಿ ಕಂಡು ಬರುತ್ತೆ ಓಕೆ ಉಷ್ಣ ವಲಯ ಅಂತ ಅಂದ್ಕೊಂಡು ಥರ್ಮೋಸ್ಪಿಯರ್ ಅಂತ ಕರಿತೀವಿ ಅಲ್ಲಿ ನಿಮಗೆ ಇದು ಕಂಡು ಬರುತ್ತೆ ಏನಕ್ಕೆ ಬರುತ್ತೆ ಅಲ್ಲಿ ನಿಮಗೆ ಧೂಳಿನ ಕಣಗಳಿರಲ್ಲ ಮತ್ತೆ ಅಲ್ಲಿ ಧನ ಮತ್ತೆ ಇದು ಅಂದರೆ ಅಯಾನ್ಸ್ಗಳು ಇರ್ತವೆ ಅಲ್ಲಿ ಅದು ರಿಫ್ಲೆಕ್ಸ್ ಮಾಡ್ತಾ ಇರ್ತವೆ ಅದಕ್ಕೋಸ್ಕರ ಅಲ್ಲಿ ಆ ರೀತಿ ನಿಮಗೆ ಅರೋರ ಕಂಡು ಬರ್ತಕ್ಕಂಥದ್ದು ಈ ರೀತಿ ನಿಮಗೆ ಬಣ್ಣದ ಒಂದು ಆಕಾಶದಲ್ಲಿ ಕಂಡು ಬರ್ತಕ್ಕಂಥದ್ದು ಎಲ್ಲಿ ಥರ್ಮೋಸ್ಪಿಯರ್ ಅಲ್ಲಿ ಓಕೆ ಉಷ್ಣ ಮಂಡಳದಲ್ಲಿ ಅರ್ಥ ಆಯ್ತಲ್ವಾ ಫೈನ್ ಸೊ ಈ ಮೂರು ಕ್ವಶನ್ಸ್ ಇವಾಗ ನಿಮಗೆ ಗೊತ್ತಾಯಿತು ಕಂಪ್ಲೀಟ್ ವಿತ್ ಡೀಟೇಲ್ಸ್ನ ಈ ಮೂರು ಕ್ವಶನ್ಸ್ ಬಗ್ಗೆ ನಾನು ನಿಮಗೆ ಹೇಳಿದ್ದೇನೆ ಕಂಪ್ಲೀಟ್ ಡೀಟೇಲ್ ಕೊಟ್ಟಿದ್ದೀನಿ ವಿತ್ ಬೇಸಿಕ್ ಕಾನ್ಸೆಪ್ಟ್ಸು ಸೊ ಇದು ಮಾರುತಗಳ ವಿಧಗಳು ಕೂಡ ತಿಳ್ಕೊಬೇಕು ಮತ್ತು ಈ ನಿರಂತರ ಮಾರುತಗಳ ವಿಧಗಳು ಕೂಡ ತಿಳ್ಕೊಬೇಕಾಗತ್ತೆ ಯಾಕೆ ಇದಕ್ಕಿಂತ ಹೆಂಗೆ ಬಿಡಿಸುತ್ತೆ ಏನಕ್ಕೆ ಆ ಹೆಸರು ಕರೆದಿದ್ದಾರೆ ಅಂತ ಇಲ್ಲಿ ಇನ್ನೊಂದು ಬರುತ್ತೆ ನಿಮಗೆ ಇಲ್ಲಿ ಇನ್ನೊಂದು ಬರುತ್ತೆ ಇಲ್ಲಿ ಅರವತ್ತರ ಅಬ್ಬರ ಗಾಳಿ ಅರವ ನಲವತ್ತರ ಅಬ್ಬರ ಗಾಳಿ ಐವತ್ತರ ಗಾಳಿ ಅರವತ್ತರ ಅರಚು ಗಾಳಿ ಆ ಥರ ಈ ಥರ ಬರುತ್ತೆ ಏನಕ್ಕೆ ಬರುತ್ತೆ ಅಂದರೆ ಸಿಂಪಲ್ ಏನಕ್ಕೆ ಬರುತ್ತೆ ನಲವತ್ತರ ಅಂದ್ರೆ ನಲವತ್ತು ಡಿಗ್ರಿ ಹತ್ರ ಐವತ್ತು ಡಿಗ್ರಿ ಎತ್ತ ಅರವತ್ತು ಡಿಗ್ರಿ ಹತ್ತಿರ ಅರವತ್ತರ ಗಾಳಿ ಅಂತ ಕರೀತಾರೆ ಏನಕ್ಕೆ ಅಂದರೆ ನಿಮಗೆ ಮ್ಯಾಪ್ ನೋಡಿರ್ತೀರ ವರ್ಲ್ಡ್ ಮ್ಯಾಪು ಅಲ್ಲಿ ಉತ್ತರಾರ್ಧ ಗೋಳದಲ್ಲಿ ಹೆಚ್ಚು ಭೂಮಿ ಕಂಡುಬರುತ್ತೆ ಸಮುದ್ರಕ್ಕಿಂತ ದಕ್ಷಿಣಾರ್ಧಗಳಲ್ಲಿ ಸಮುದ್ರ ಜಾಸ್ತಿ ಇದೆ ಅದಕ್ಕೆ ಇಲ್ಲಿ ಅಡೆತಡೆಗಳಲ್ಲ ಮಾರುತ ಬೇಸಕ್ಕೆ ಅದರಿಂದ ಅದು ಜೋರಾಗಿ ಬೇಯಿಸ್ತಾ ಇರಬೇಕಾದ್ರೆ ಈ ಅಡೆತಡೆಗಳಿರೋದ್ರಿಂದ ಆ ಸೌಂಡ್ ಕೇಳುತ್ತೆ ಅದಕ್ಕೆ ಅಬ್ಬರ ಗಾಳಿ ಅರುಚುವ ಗಾಳಿ ಅಂತೆಲ್ಲ ಕರೆಯೋದು ಓಕೆ ಇದರ ಬೇಸಿಕ್ ಕಾನ್ಸೆಪ್ಟ್ಸ್ ಇಷ್ಟು ನೀವು ತಿಳ್ಕೊಂಡ್ರೆ ಸಾಕು ಇನ್ನೂ ಡೀಟೇಲ್ಸ್ ಬೇಕು ಅಂದರೆ ಆ ಒಂದು ವೀಡಿಯೋದಲ್ಲಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಆ ಏಳು ವಿಡಿಯೋ ನೋಡಿದ್ರೆ ನಿಮಗೆ ವಾಯುಮಂಡಲದ ಕಂಪ್ಲೀಟ್ ಸಿಸ್ಟಮು ಕಾನ್ಸೆಪ್ಟು ಬೇಸಿಕ್ಸು ಅರ್ಥ ಆಗ್ಬಿಡುತ್ತೆ ಫೈನ್ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಬನ್ನಿ ಶಾಂತ ಬಂದ ಪ್ರದೇಶವೆಂದರೆ ಹಾಂ ನಾನು ಈಗ ಈಗತನ ಅದ್ರ ಬಗ್ಗೆ ಮಾತಾಡುತ್ತೆ ಶಾಂತ ಐ ಟಿ ಸಿ ಝೆಡ್ ಝೋನ್ ಅಂತ ಹೇಳಿದೆ ಡೋಲ್ಡ್ರಮ್ ಅಂತ ಹೇಳಿದೆ ಆನ್ಸರ್ ಮಾಡಿ ಏನ ಬೀನಾ ಸೀನಾ ಅಂತ ಬೇಗ ಮಾಡಿ ಆನ್ಸರ್ಸ್ ಮಾ ಆನ್ಸರ್ ಮಾಡಿ ಸ್ನೇಹಿತರೆ ಓಕೆ ಈ ಕ್ವಶನ್ಸ್ಗೆ ಆನ್ಸರು ಕಡಿಮೆ ಒತ್ತಡ ಓಕೆ ಬಿ ಇಸ್ ದ ರೈಟ್ ಆನ್ಸರ್ ಕಡಿಮೆ ಒತ್ತಡ ಏನಕ್ಕೆ ಅದಕ್ಕೆ ಹೇಳ್ತೀನಿ ನಾನು ಬೇಸಿಕ್ ಕಡಿಮೆ ಒತ್ತಡ ಹೆಂಗಾಗುತ್ತೆ ಅಂದರೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಒತ್ತಡ ಪ್ರದೇಶ ಹೆಂಗಾಗುತ್ತೆ ಅಂದರೆ ಗಾಳಿ ಯಾವಾಗಲೂ ಹೆಚ್ಚು ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶಕ್ಕೆ ಹೋಗ್ತಕ್ಕಂಥದ್ದು ಕಡಿಮೆ ಒತ್ತಡ ಪ್ರದೇಶ ಹೆಂಗೆ ಅಂದರೆ ಹೆಂಗೆ ಕ್ರಿಯೇಟ್ ಆಗುತ್ತೆ ಅಂದರೆ ಎಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ ಅಲ್ಲಿ ಕಡಿಮೆ ಒತ್ತಡ ಪ್ರದೇಶ ಇರುತ್ತೆ ಫಾರ್ ಎಕ್ಸಾಂಪಲ್ ಉಷ್ಣವಲಯ ತಗೊಳ್ಳಿ ಅಲ್ಲಿ ಏನಕ್ಕೆ ಕಡಿಮೆ ಒತ್ತಡ ಪ್ರದೇಶ ಇರುತ್ತೆ ಅಂದರೆ ಬಿಸಿಲು ಕಾದ್ರೆ ಜಾಸ್ತಿ ಬೀಳೋದ್ರಿಂದ ಅಲ್ಲಿರ್ತಕ್ಕಂಥ ಗಾಳಿ ಆದ್ರತೆಗಳಿಂದ ಏನಾಗುತ್ತೆ ವಿಕಸನಗೊಳ್ಳುತ್ತೆ ಅಂದರೆ ಒಟ್ಟಿಗೆ ಒಟ್ಟಿಗೆ ಇರತಕ್ಕಂಥ ನೀರಿನಗಳು ಆವಿಯ ರೂಪ ಆಗಿ ವಿಕಸನಗೊಂಡು ಹಗುರವಾಗಿ ಮೇಲೆ ಇರ್ತಕ್ಕಂಥದ್ದು ಅದಕ್ಕೆ ಇಲ್ಲಿ ಒತ್ತಡ ಏನಾಗುತ್ತೆ ಕಮ್ಮಿ ಆಗುತ್ತೆ ಒಟ್ಟು ಒಟ್ಟಿಗೆ ಇದ್ರೆ ಏನಾಗುತ್ತೆ ಒತ್ತಡ ಜಾಸ್ತಿ ಇರುತ್ತೆ ಅದು ವಿಕಸನಗೊಳ್ಳೋದ್ರಿಂದ ಎಕ್ಸ್ಪ್ಯಾಂಡ್ ಆಗೋದ್ರಿಂದ ಒತ್ತಡ ಕಮ್ಮಿ ಆಗುತ್ತೆ ಅದಕ್ಕೆ ಇದು ಕಡಿಮೆ ಒತ್ತಡ ಪ್ರದೇಶ ಗಾಳಿ ಬೀಸೋದು ಯಾವಾಗ ಹೆಚ್ಚು ಒತ್ತಡ ಪ್ರದೇಶ ಇಲ್ಲದಿರುತ್ತೆ ಅದರಿಂದ ಗಾಳಿ ಬೀಸೋದು ಅದಕ್ಕೆ ಈ ವೆರಿ ಇಂಪಾರ್ಟೆಂಟ್ ಹೆಚ್ಚು ಒತ್ತಡ ಕಡಿಮೆ ಒತ್ತಡ ಉಷ್ಣಾಂಶ ಇದೆಲ್ಲ ನೀವು ತಿಳ್ಕೊಂಡ್ರೆ ಸೈಕ್ಲೋನ್ ಹೆಂಗೆ ಬರುತ್ತೆ ಮಳೆ ಹೆಂಗೆ ಬರುತ್ತೆ ನಮ್ಮ ಮಾನ್ಸೂನ್ ಮಳೆ ನೈಋತ್ಯ ಮಾನ್ಸೂನ್ ಮಳೆ ಹೆಂಗೆ ಬರುತ್ತೆ ಯಾಕೆ ಬರುತ್ತೆ ಆ ಟೈಮಲ್ಲಿ ಅಂಥದ್ದು ಎಲ್ಲ ನಿಮಗೆ ಡೀಟೇಲ್ಸ್ ನಾನು ಆ ಒಂದು ಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಓಕೆ ಇದು ಇಷ್ಟು ತಿಳ್ಕೊಂಡ್ರೆ ಸಾಕು ಈ ಒಂದು ಎಂ ಸಿ ಕ್ಯೂಸ್ನ ಸಾಲ್ವ್ ಮಾಡೋಕ್ಕೆ ಬನ್ನಿ ಐದನೇ ಕ್ವಶನ್ ಬನ್ನಿ ಮಾನ್ಸೂನ್ ಅತ್ಯುತ್ತಮವಾಗಿ ಅಭಿವೃದ್ಧಿ ಹೊಂದಿರುವ ಆವರ್ತನ ಕಂಡುಬರುವುದು ಎಲ್ಲಿ ನಾನು ನಿಮ್ಗೆ ಹೇಳಿದೆ ಮಾನ್ಸೂನ್ ಜಸ್ಟ್ ಕಾನ್ಸ್ ಸಿಂಪಲ್ ಸ್ನೇಹಿತರೆ ನೀವು ಕಾನ್ಸೆಪ್ಟ್ ತಿಳ್ಕೊಂಡ್ರೆ ನೀವೇ ಡ್ರಾ ನಿಮ್ಮ ತಲೆಯಲ್ಲಿ ಆಟೋಮೆಟಿಕ್ ಬರುತ್ತೆ ಎಲ್ಲಿ ಆವರ್ತನ ಕಂಡು ಬರುತ್ತೆ ಅಂತ ಹೇಳಿದ್ದಾನೆ ಮಾನ್ಸೂನ್ ಅತ್ಯುತ್ತಮವಾಗಿ ಅಭಿವೃದ್ಧಿ ಒಂದು ಯಾವ ಪ್ರದೇಶ ಉತ್ತರ ಆಸ್ಟ್ರೇಲಿಯಾದಲ್ಲ ಪೂರ್ವ ಯುನೈಟೆಡ್ ಸ್ಟೇಟ್ಸ್ ಅಲ್ಲ ಆಫ್ರಿಕಾದಲ್ಲ ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾನ ಸಿ ಮಾನ್ಸೂನು ನಿಮಗೆ ಅಂದ ತಕ್ಷಣ ನಿಮ್ಗೆ ಭಾರತ ನೆನಪಬೇಕು ಭಾರತಕ್ಕೆ ಬರ್ತಕ್ಕಂತ ಮಳೆ ಸೀಸನ್ ಮಳೆ ಯಾವುದು ಮಾನ್ಸೂನ್ ಮಳೆ ಮಾನ್ಸೂನ್ನ ಹೆಂಗ್ ಬರುತ್ತೆ ಒಂದು ನೈಋತ್ಯ ಮಾನ್ಸೂನ್ ನೈಋತ್ಯ ಅಂದರೆ ಯಾವ ಈ ರೀತಿ ಅಲ್ವಾ ನೈಋತ್ಯ ಅಂದರೆ ಈ ದಿಕ್ಕಿಂತ ಹಿಂಗೆ ಬರ್ತಕ್ಕಂಥದ್ದಲ್ವ ಫೈನ್ ಓಕೆ ದಿಕ್ಕುಗಳ ಬಗ್ಗೆ ನಾನು ನಿಮ್ಗೆ ಹೇಳಿದೆ ಈಗ ಏನು ಹೇಳ್ದೆ ಇದು ಉತ್ತರ ಇದು ದಕ್ಷಿಣ ಇದು ಪೂರ್ವ ಇದು ಪಶ್ಚಿಮ ಗೊತ್ತಿರೋದಲ್ವಾ ಇದು ನೈಋತ್ಯ ಅಂತ ಕೇಳ್ತೀವಿ ನೈಋತ್ಯ ಕಡೆ ಹೋಗ್ತಾ ಇರತ್ತೆ ಅಂತ ಇದು ನೈ ನೈಋತ್ಯದಿಂದ ಈ ಕಡೆ ಈಶಾನ್ಯ ಕಡೆ ಹೋಗುತ್ತೆ ಆದರೆ ನೈಋತ್ಯದಿಂದ ಬರೋದ್ರಿಂದ ನೈಋತ್ಯ ಮಾನ್ಸೂನ್ ಅಂತ ಕರೀತೀವಿ ಇದು ನೈಋತ್ಯ ಅಂತ ಗೊತ್ತು ನಿಮಗೆ ಅಲ್ವಾ ಇದು ಯಾವುದು ಇದು ಇದು ಈಶಾನ್ಯ ಇದು ಆಗ್ನೇಯ ಇದು ವಾಯುವ್ಯ ಇಷ್ಟು ಗೊತ್ತಿದೆ ನಿಮಗೆ ಬೇಸಿಕ್ ಇದು ಇಲ್ಲಿ ಏನು ಕೇಳಿದ್ರೆ ಮಾನ್ಸೂನ್ ಅತ್ಯುತ್ತಮವಾಗಿ ಅಭಿವೃದ್ಧಿ ಹೊಂದಿರುವ ಆವರ್ತನ ಕಂಡು ಬರುವುದೆಲ್ಲಿ ಆವರ್ತನ ಅಂದ್ರೇನು ಆವರ್ತನ ಮಾರುತ ಅಂದ್ರೇನು ಸೈಕ್ಲೋನ್ ಅಲ್ವಾ ನೀವು ಜಸ್ಟ್ ಕಾನ್ಸೆಪ್ಟ್ ಥಿಂಕ್ ಮಾಡಿ ಈಗ ಎಷ್ಟೊಂದು ಸೈಕ್ಲೋನ್ಗಳು ಬಂದಿದೆ ಅಲ್ವಾ ಸೈಕ್ಲೋನು ಅತಿ ಹೆಚ್ಚು ಎಲ್ಲಿ ಬಿಲ್ಡ್ ಆಗುತ್ತೆ ಅತಿ ಹೆಚ್ಚು ಎಲ್ ಬಿಲ್ಡ್ ಆಗುತ್ತೆ ಹೇಳಿ ನಿಮಗೆ ಭಾರತದ ಮ್ಯಾಪ್ ತಗೊಂಡಿದ್ರೆ ಒಂದು ನಿಮಿಷ ಕ್ಲಿಯರ್ ಮಾಡೋಣ ಭಾರತದ ಮ್ಯಾಪ್ ತಗೊಂಡ್ರೆ ನೀವು ಸೈಕ್ಲೋನ್ ಅತಿ ಹೆಚ್ಚಲ್ಲಿ ಹಿಂದೂ ಮಹಾಸಾಗರದ ಬಂಗಾಳ ಕೊಳಿಲ್ಲ ಬಂಗಾಳ ಕೊಳಿ ಅತಿ ಹೆಚ್ಚಾಗತ್ತೆ ಅತಿ ಹೆಚ್ಚು ಸೈಕ್ಲೋನ್ ಆಗೋದು ಬಂಗಾಳ ಕೋಳಲ್ಲಿ ಇಲ್ಲಿಂದ ಹೆಚ್ಚು ಬರೋದು ಮಹಾಸಾಗರಕ್ಕಿಂತ ಸೊ ಬಂಗಾಳ ಕೊಲಿಯಲ್ಲಿದೆ ಭಾರತದ ಆಗ್ನೇಯ ದಿಕ್ಕಿನಲ್ಲಿದೆ ಮತ್ತೆ ಇದು ಭಾರತ ಇಲ್ಲಿದೆ ದ ಕಡೆ ತುದಿಯಿಂದ ಬರ್ತಕ್ಕಂಥದ್ದು ಸೊ ಆನ್ಸರ್ ಇಸ್ ಎ ಸಿಂಪಲ್ ಆಗಿ ಕಾನ್ಸೆಪ್ಟನ್ನು ನೀವು ತಿಳ್ಕೊಂಬಿಟ್ರೆ ಆನ್ಸರ್ ಮಾಡ್ಕೋಬೋದು ಜಸ್ಟ್ ಕಾಮನ್ ಸೆನ್ಸ್ ಯೂಸ್ ಮಾಡಿ ಸ್ನೇಹಿತರೆ ಟೆಕ್ನಿಕಲ್ ಆಗಿ ತುಂಬಾ ಎಲ್ಲ ಕಡೆ ಬೇಕಾಗಲ್ಲ ಆಯ್ತಾ ಎಲ್ಲ ಕಡೆ ಟೆಕ್ನಿಕಲ್ ಬೇಕಾಗಲ್ಲ ಸಿಂಪಲ್ ಆಗಿ ಆನ್ಸರ್ ಮಾಡಬಹುದು ಕ್ವಶನ್ ಹೋಗೋಣ ಊರ್ದು ಮುಖಧಾರೆ ಜೆಟ್ ಸ್ಟ್ರೀಮ್ ಅಂತ ಇದೆ ಓಕೆ ಈ ಜೆಟ್ ಸ್ಟ್ರೀಮ್ ಬಗ್ಗೆ ನಾನು ನಿಮ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಈ ಕ್ವಶನ್ ನೋಡ್ಬೋಣ ಓದ್ಬಿಡಿ ಮುಕ್ ಊರ್ದು ಮುಖಧಾರೆ ಜೆಟ್ ಸ್ಟ್ರೀಮ್ ಗಳಿಗೆ ಸಂಬಂಧಿಸಿದ ಯಾವುದು ಸರಿಯಾದದ್ದು ಅತ್ಯಧಿಕ ವೇದ ವೇಗದ ಮಾರುತಗಳ ಪಶ್ಚಿಮದಿಂದ ಪೂರ್ವ ಕಡೆಗೆ ಬೀಸುತ್ತಾ ಪರಿವರ್ತನಾ ವಿರಾಮದ ಸಮೀಪ ಉನ್ನತ ಪರಿವರ್ತನಾ ಮಂಡಲದಲ್ಲಿ ಅಂತ ಕೊಟ್ಟಿದ್ದಾನೆ ಮತ್ತೆ ಮಧ್ಯಂತರ ಮಂಡಲದಲ್ಲಿ ಬೀಸುತ್ತೆ ಅಂತ ಕೊಟ್ಟಿದ್ದಾನೆ ಬಗ್ಗೆ ನೀವು ಫಸ್ಟ್ ತಿಳ್ಕೊಬೇಕಂದ್ರೆ ವಲಯಗಳು ತಿಳ್ಕೊಬೇಕಾಗತ್ತೆ ನಾನು ನಿಮಗೆ ಸ್ಟಾರ್ಟಿಂಗ್ಲೆ ಇದರಲ್ಲಿ ಎಷ್ಟು ವಲಯಗಳಿದೆ ಪರಿವರ್ತನಾ ಮಂಡಲ ಸಮೋಷ್ಣ ಮಂಡಲ ಉಷ್ಣತಾ ಮಂಡಲ ಅಂತ ಏನು ಹೇಳಿದೆ ಅದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ ಸೊ ಅದ್ರ ಬಗ್ಗೆ ಒಂದ್ ಒಂದ್ ಸ್ವಲ್ಪ ನಿಮಗೆ ಬೇಸಿಕ್ಸ್ ನ ಕೊಟ್ಬಿಡ್ತೀನಿ ಆಮೇಲೆ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ನೋಡಿ ನಮ್ಮ ಭೂಮಿಯಿಂದ ವಾಯುಮಂಡಲ ಮೇಲೆ ವಾತಾವರಣದ ಮೇಲೆ ಹೋಗ್ತಾ ಇದ್ದರೆ ನಿಮಗೆ ಫಸ್ಟು ಪರಿವರ್ತನಾ ಮಂಡಳ ಅಂತ ಬರುತ್ತೆ ಇಲ್ಲಿ ನೋಡಿ ವಾಯುಮಂಡಲ ಭೂಮಿಯಿಂದ ಸಾವಿರದ ಆರುನೂರು ಕಿಲೋಮೀಟರ್ ಎತ್ತರವರೆಗೆ ಸಿಗ್ತಕ್ಕಂಥದ್ದು ತೊಂಬತ್ತೊಂಬತ್ತು ಪರ್ಸೆಂಟ್ ವಾಯುನ ಸಾಂದ್ರತೆ ಭೂಮಿಯಿಂದ ಮೂವತ್ತೆರಡು ಕಿಲೋಮೀಟರ್ ಎತ್ತರದೊಳಗೆ ಮಾತ್ರ ಕಂಡು ಬರುತ್ತೆ ಮೇಲಕ್ಕೆ ಹೋಗ್ತಾ ಇದ್ರೆ ಫಸ್ಟು ಪರಿವರ್ತನಾ ಮಂಡಳ ಟ್ರೋಪೋಸ್ಪಿಯರ್ ಅಂತ ಬರುತ್ತೆ ಇಲ್ಲಿ ನೋಡಿ ಇಂಗ್ಲೀಷ್ ನೋಡಿ ಇಲ್ಲಿ ನೋಡಿ ಪರಿವರ್ತನಾ ಮಂಡಳ ಇಲ್ಲಿಂದ ನೋಡಿ ಟ್ರೋಪೋಸ್ಪಿಯರ್ ಪರಿವರ್ತನಾ ಮಂಡಳ ಓಕೆ ಅದರ ನೆಕ್ಸ್ಟ್ ಬರೋದು ಸಮೋಷ್ಣ ಮಂಡಳ ಕನ್ನಡದ ಸ್ಟಾ ಇಂಗ್ಲೀಷ್ ಸ್ಟ್ಯಾಟೋಸ್ಪಿಯರ್ ನೆಕ್ಸ್ಟ್ ಮಧ್ಯಂತರ ಮಂಡಲ ಮಿಸೋಸ್ಪಿಯ ಅದರ ಅದ್ರ ನೆಕ್ಸ್ಟು ಉಷ್ಣತಾ ಮಂಡಲ ಥರ್ಮೋಸ್ಪಿಯ ಅದರ ಅದ್ರ ನೆಕ್ಸ್ಟು ಬಾಹ್ಯ ಮಂಡಲ ಎಕ್ಸೋಸ್ಪಿಯ ಅಂತ ಕರೀತಾರೆ ಇಲ್ಲಿ ನಿಮಗೆ ಮಳೆ ಮೋಡ ಎಲ್ಲ ಏನಾಗುತ್ತೆ ಅದು ಮಂಡಲದಲ್ಲಿ ಆಗುತ್ತೆ ಇಲ್ಲ ನಾನು ಕಂಪ್ಲೀಟಾಗಿ ಡೀಟೇಲ್ ಆಗಿ ಎಲ್ಲ ಮಂಡಲ ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗಲ್ಲ ಸ್ನೇಹಿತರೆ ಎಲ್ಲಲ್ಲಿ ಏನಾಗುತ್ತೆ ಅಂತ ಮಾತ್ರ ಕೊಡ್ತೀನಿ ಯಾಕಂದರೆ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ಅಗೇನ್ ಇಟ್ ವಿಲ್ ಟೇಕ್ ಮಿನಿಮಮ್ ಟ್ವೆಂಟಿ ಮಿನಿಟ್ಸ್ ಟು ಎಕ್ಸ್ಪ್ಲೇನ್ ಓಕೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಅದರಿಂದ ಎಲ್ಲೆಲ್ಲಿ ಏನಾಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ ಪರಿವರ್ತನಾ ಮಂಡಲದಲ್ಲಿ ಒಳಗೇನೆ ನಿಮಗೆ ಝೀರೋ ಇಂದ್ರ ಹದಿನೈದು ಇಪ್ಪತ್ತು ಕಿಲೋಮೀಟರ್ ತನಕ ಇರುತ್ತೆ ಅದ್ರ ಒಳಗೇನೆ ನಿಮಗೆ ಮಳೆ ಮೋಡ ಎಲ್ಲ ಆಗೋದು ಇದನ್ನು ಎಕ್ಸಾಂಪಲ್ ಕೇಳ್ತಾನೆ ಓಕೆ ಮಳೆ ಮೋಡ ಎಲ್ಲ ಬರೋದು ಪರಿವರ್ತನಾ ಮಂಡಳಿ ಪರಿವರ್ತನಾ ಮಂಡಲಕ್ಕೂ ಸಮ ನೆಕ್ಸ್ಟ್ ಸಮೋಷ್ಣ ಮಂಡಲ ಸ್ಟ್ಯಾಟೋಸ್ಪಿಯರ್ಗೂ ಥರ್ಮೋಸ್ಪಿಯರ್ಗೂ ಮಧ್ಯ ಟ್ರೋಪೋಪಾಸ್ ಅಂತ ಬರುತ್ತೆ ಅಂದ್ರೆ ಪರಿವರ್ತನಾ ವಿರಾಮ ಅಂತ ಬರುತ್ತೆ ಈ ಪರಿವರ್ತನಾ ವಿರಾಮದಲ್ಲ ನಿಮಗೆ ಈ ವಾಣಿಜ್ಯ ವಿಮಾನಗಳು ಈ ಜೆಟ್ ಸ್ಟ್ರೀಮ್ಗಳು ಇವೆಲ್ಲ ಇಲ್ಲೇ ಓಡಾಡೋದು ಯಾಕೆ ಹೇಳಿ ಈ ಜೆಟ್ಟು ಪರಿವರ್ತನ ಮತ್ತು ಸಮೋಷ್ಣ ಮಂಡಲದಲ್ಲ ನಡುವೆ ಓಡಾಡ್ತೀವಿ ಈ ಸಮೋಷ್ಣ ಮಂಡಲ ಅಂತ ಏನು ಕರಿದ್ರೆ ಸ್ಟ್ಯಾಟೋಸ್ಪಿಯರ್ ಇಲ್ಲಿ ನಿಮಗೇನೆ ಓಜೋನ್ಗಳು ಸಿಗ್ತಕ್ಕಂಥದ್ದು ಸ್ಟ್ಯಾಟೋಸ್ಪಿಯರ್ ಹತ್ರನೇ ಓಝೋನ್ ಪದರ ಇರ್ತಕ್ಕಂಥದ್ದು ಅರ್ಥ ಆಯ್ತಲ್ವಾ ಮತ್ತು ಇಲ್ಲಿಂದ ನಿಮಗೆ ಉಷ್ಣವಲಯ ಇಲ್ಲಿ ನೋಡು ಉಷ್ಣವತಾ ಮಂಡಲ ತಂಕ ಅಂದರೆ ಮಧ್ಯಂತರ ಮಂಡಲ ತನಕ ಮೇಲೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ನಿಮಗೆ ಉಷ್ಣತೆ ಕಮ್ಮಿ ಆಗ್ತಾ ಹೋಗುತ್ತೆ ಅಂದರೆ ನಿಮಗೆ ಶಾಖ ಕಮ್ಮಿ ಆಗ್ತಾ ಹೋಗುತ್ತೆ ಬಟ್ ಉಷ್ಣತಾ ಮಂಡಲ ಅಂತ ಏನು ಕರಿತೀವಿ ಅಂದರೆ ಥರ್ಮೋಸ್ಪಿಯರ್ ಅಲ್ಲಿ ಎಗೇನ್ ಶಾಖ ಜಾಸ್ತಿ ಆಗುತ್ತೆ ಹೋಗ್ತಾ ಹೋಗ್ತಾ ಪುನಃ ಬಾಹ್ಯಾಕಾಶ ದಾಟೋದ್ಮೇಲೆ ಅಗೇನ್ ಶಾಖ ಕಮ್ಮಿ ಆಗ್ತಾ ಹೋಗುತ್ತೆ ಇದು ಏನಕ್ಕೆ ರೀಸನ್ ಅಂತ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ತುಂಬ ಲೇಟ್ ಆಗುತ್ತೆ ಐ ಆಮ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಯೂರ್ ಓಕೆ ಫೈನ್ ಇಲ್ಲಿ ಏನೇನು ಆಗುತ್ತೆ ಅಂತ ಹೇಳ್ತೀನಿ ಮತ್ತೆ ಈ ಉಷ್ಣ ಮಂಡಲದಲ್ಲಿ ಇದೆಯಲ್ಲ ಉಷ್ಣ ಮಂಡಲದಲ್ಲೇ ನಿಮಗೆ ಈ ಸ್ಯಾಟಲೈಟ್ ಅಂದರೆ ನಿಮಗೆ ಒಂದು ಏನು ಈಗ ಫೋನು ಅದಕ್ಕೆ ಬೇಕಾಗಿರೋ ತರಂಗಗಳು ಇವೆಲ್ಲ ಪ್ರತಿಫಲನ ಆಗೋದು ಭೂಮಿಗೆ ಈ ಒಂದು ಇದರಲ್ಲಿ ಯಾಕಂದ್ರೆ ಇಲ್ಲಿ ಅಯಾನುಗಳು ಪಾಸಿಟಿವ್ ನೆಗೆಟಿವ್ ಆಯನಗಳು ಬೇರೆ ಬೇರೆ ಆಗ್ತವೆ ಅದು ನಮ್ಮ ಒಂದು ಸಿಗ್ನಲ್ನ ಪ್ರತಿಫಲಿಸ್ತವೆ ಭೂಮಿಗೆ ಅದಕ್ಕೆ ನಮಗೆ ಈ ಸ್ಯಾಟಲೈಟ್ ಇದಕ್ಕೆ ಬೇಕಾಗಿರ್ತಕ್ಕಂಥ ಏನು ಟೆಲಿಕಮ್ಯುನಿಕೇಶನ್ಸ್ಗೆ ಅದಕ್ಕೆ ಟಿ ವಿಗೆ ಇದೆಲ್ಲ ಈ ಒಂದು ಇದರಿಂದ ನಮಗೆ ವಾಪಸ್ ಪ್ರತಿಫಲಿಸುತ್ತೆ ಅದಕ್ಕೆ ಈ ಒಂದು ಮಂಡಲದಲ್ಲಿ ಯೂಸ್ ಮಾಡ್ತಾರೆ ಅಲ್ಲಿ ಸಂ ಉಷ್ಣ ಮಂಡಲದ ಹತ್ರ ಓಕೆ ವೆರಿ ಇಂಪಾರ್ಟೆಂಟ್ ಇದು ಅದರ ಮೇಲೆ ಬರ್ತಕ್ಕಂಥ ಬಾಹ್ಯ ಎಕ್ಸೋಸ್ಪಿಯರ್ ಅಂತ ಕರ್ತದೆ ಸಾವಿರ ಕಿಲೋಮೀಟರ್ ಇರುತ್ತೆ ಇಷ್ಟು ತಿಳ್ಕೊಂಡ್ರೆ ಸಾಕು ಜೆಟ್ ಸ್ಟ್ರೀಮ್ ಮೇಲೆ ಬರುತ್ತೆ ಈ ವಿಮಾನಗಳು ಎಳ್ಳೋಡ್ತವೆ ಇದು ಪರಿವರ್ತನಾ ಮಂಡಳ ಸಮೋ ವಿರಾಮದಲ್ಲಿ ಅಥವಾ ಸಮೋಷ್ಣ ಮಂಡಳದಲ್ಲಿ ಓಡಾಡ್ತಕ್ಕಂಥದ್ದು ಜಸ್ಟಿಮ್ ಕೂಡ ಅಲ್ಲೇ ಓಡಾಡ್ತಕ್ಕಂಥದ್ದು ಪರಿವರ್ತನಾ ಮಂಡಳದ ವಿರಾಮದಲ್ಲಿ ಇದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು ಓಕೆ ಫೈನ್ ಇಲ್ಲಿ ನೋಡಿ ಬಾಹ್ಯಾಕಾಶ ಮಂಡಳ ಇದು ಕೂಡ ಅರ್ಥ ಮಾಡಬೇಕು ಕೃತಕ ಉಪಗ್ರಹ ಕೂಡ ಇರುತ್ತೆ ಅಲ್ಲಿ ಇದು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ ಓಕೆ ಇಲ್ಲಿ ಉಷ್ಣವಲಯ ಉಷ್ಣತಾ ಮಂಡಳಿಯಿಂದ ಬಾಹ್ಯಾಕಾಶ ಮಂಡಳ ತನಕ ಅದರ ಒಳಗೆ ಇರ್ತಕ್ಕಂಥದ್ದು ಓಕೆ ಇದು ತಿಳ್ಕೊಂಡ್ರೆ ಸಾಕು ಸೊ ಈಗ ನೀವು ಇದನ್ನ ಆನ್ಸರ್ ಮಾಡ್ಬೋದು ಉರ್ಧೋಮುಖ ಜಸ್ಟಿಮ್ ಎಲ್ಲಿ ಬರುತ್ತೆ ಅಂತೇಳಿ ಅತ್ಯಧಿಕ ಜೆಟ್ ಅಂತಂದ್ರೆ ಗೊತ್ತಲ್ಲ ವೇಗ ಅತ್ಯಧಿಕ ವೇಗ ಯಾಕಂದ್ರೆ ಅಲ್ಲಿ ನಿಮ್ಗೆ ಗಾಳಿಯ ಒಂದು ಇರಲ್ಲ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಒಂದು ರೀತಿ ಕಾಮ್ ಆಗಿರುತ್ತೆ ಅದಕ್ಕೆ ಅದನ್ನ ಜೆಟ್ ಸ್ಟೀಮ್ ಗಳು ನಾವು ಓಡಾ ಓಡ್ಸಕ್ಕೆ ಆ ಮಂಡಲ ನಮಗೆ ಯೋಗ್ಯವಾಗಿರುತ್ತೆ ಅದಕ್ಕೆ ಜೆಟ್ ವಿಮಾನಗಳು ಯಾವಾಗ್ಲೂ ಸಮೋಷ್ಣ ಮಂಡಳದ ಹತ್ರ ಇರತಕ್ಕಂಥ ಈ ಟ್ರೋಪೋಪಾಸ್ ಅಂತ ಪರಿವರ್ತನಾ ಮಂಡಳದ ಒಂದು ಇದು ಸಮೋಷ್ಣ ಮಂಡಳದಲ್ಲಿ ಹೋಗತಕ್ಕಂಥದ್ದು ಪರಿವರ್ತನದ ವಿರಾಮ ಟ್ರೋಪೋಪಾಸ್ ಅಂತ ಕರಿತೀವಿ ನೋಡಿ ಪರಿವರ್ತನಾ ವಿರಾಮ ಇದು ಕರೆಕ್ಟ್ ಫಸ್ಟ್ ಜೆಟ್ ಸ್ಟೀಮ್ ಎಗೇನ್ ಜೆಟ್ ಸ್ಟೀಮು ಪಶ್ಚಿಮದಿಂದ ಪೂರ್ವದ ಕಡೆ ಹೋಗ್ತವೆ ಇದು ಕರೆಕ್ಟು ಜೆಟ್ ಸ್ಟ್ರೀಮ್ ಅಂತಂದ್ರೆ ಜೆಟ್ ವಿಮಾನ ಅಂತಲ್ಲ ಇಲ್ಲಿ ಪಶ್ಚಿಮ ಅಲ್ವಾ ವೆಸ್ಟರ್ಲೀಸ್ ಅಂತಕ್ಕಂಥದ್ದು ಬೇರೆ ಒಂದು ಇದು ಬರುತ್ತೆ ಏನು ಒಂದು ಮಾರುತಗಳು ಬರುತ್ತೆ ಇದು ನಿಮಗೆ ಮೆಡಿಟರೇನ ಕಡೆಯಿಂದ ಬರ್ತಕ್ಕಂಥದ್ದು ಭಾರತದಲ್ಲಿ ನಿಮಗೆ ಮಳೆ ಸುರಿಸುತ್ತಲ್ಲ ನವಂಬರ್ ಡಿಸೆಂಬರ್ ಜನವರಿ ಟೈಮಲ್ಲಿ ಭಾರತದ ಒಂದು ಉತ್ತರ ಭಾಗದಲ್ಲೆಲ್ಲ ಬಿಕಾಸ್ ಆಫ್ ದಿಸ್ ವೆಸ್ಟರ್ಲೀಸಿಂದ ಇಂದ ಓಕೆ ಪಶ್ಚಿಮ ಮಾರುತಗಳಿಂದ ಅದನ್ನ ನಾವು ಪಶ್ಚಿಮದಿಂದ ಪೂರ್ವ ಕಡೆ ಬೀಸಿದೆ ಪಶ್ಚಿಮ ಮಾರುತ ಅಂತಾನು ಕೂಡ ಕರಿತೀವಿ ಇದನ್ನ ಜೆಟ್ ಸ್ಟೀಮ್ಸ್ ಅಂತಾನು ಕೂಡ ಕರಿತಾರೆ ಅತ್ಯಧಿಕ ವೇಗದ ಮಾರುತಗಳು ಸೊ ಈ ಮೂರು ಕರೆಕ್ಟು ಇದು ಮಧ್ಯ ಅಂತರ ಮಂಡಲದಲ್ಲಿ ಬರಲ್ಲ ಪರಿವರ್ತನ ವಿರಾಮದ ಮಂಡಲದಲ್ಲಿ ಬರುತ್ತೆ ಸೊ ಆನ್ಸರ್ ಏನೋ ನಾಲ್ಕನೇ ತಪ್ಪು ಒನ್ ಟು ತ್ರೀ ಇಸ್ ಅ ಕರೆಕ್ಟ್ ಆನ್ಸರ್ ಸೊ ಒನ್ ಟು ತ್ರೀ ಇಸ್ ಅ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಬನ್ನಿ ಸಮುದ್ರದ ಕಡೆಯಿಂದ ಕರಾವಳಿ ಪ್ರದೇಶಕ್ಕೆ ಬೀಸುವ ಮಾರುತಗಳು ಎಂತ ಕರಿತೀವಿ ಸಿಂಪಲ್ ಇದು ಸ್ಥಳೀಯ ಮಾರುತಗಳಲ್ಲಿ ಬರುತ್ತೆ ಏನಂತ ಕರಿತೀವಿ ಕಡಲ್ ಗಾಳಿ ಅಂತ ಕರಿತೀವಿ ಡಿ ಈಸ್ ಅ ರೈಟ್ ಆನ್ಸರ್ ನೀವು ನಾನು ಆನ್ಸರ್ ಮಾಡೋಕ್ಕಿಂತ ಮುಂಚೆ ಜಸ್ಟ್ ಪಾಸ್ ಮಾಡಿ ಆನ್ಸರ್ ಮಾಡಿ ಸ್ನೇಹಿತರೆ ಟೈಮ್ ಕೊಡ್ತೀನಿ ಥರ ಡಿಫಿಕಲ್ಟಿ ಅಲ್ಲಿ ಟೈಮ್ ಕೊಡ್ತೀನಿ ಇತ್ತರ ಡಿಫಿಕಲ್ಟಿ ಕ್ಷಲ್ ಟೈಮ್ ಕೊಡ್ತೀನಿ ಈ ರೀತಿ ಕ್ವಶನ್ಸಲ್ಲಿ ನಾವು ಕ್ವಶನ್ ಓದ್ತಾ ನೀವು ಅಂತ ಆನ್ಸರ್ ಮಾಡಬೇಕು ಓಕೆ ಕಮೆಂಟ್ ಅಲ್ಲಿ ಆನ್ಸರ್ ಮಾಡ್ತಾ ಹೋಗಬೇಕು ಸಮುದ್ರದಿಂದ ಇದಕ್ಕೆ ಕಡಲ್ ಗಾಳಿ ಅಂತ ಕರಿತೀವಿ ಭೂಮಿಯಿಂದ ಸಮುದ್ರ ಕಡೆ ಹೋಗಿ ಬೀಸ್ತಕ್ಕಂಥ ಗಾಳಿನ ನಾವು ಎಂತ ಕರಿತೀವಿ ಭೂ ಗಾಳಿ ಅಂತ ಕರಿತೀವಿ ಅಲ್ವಾ ಇದು ಯಾವ ಇದು ಕೂಡ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು ಕಡಲ್ ಗಾಳಿ ಭೂ ಗಾಳಿ ಕಡಲಿಂದ ಬರ್ತಕ್ಕಂಥ ಗಾಳಿಗೂ ಭೂಗಾಳಿಗೂ ಸಿ ಬ್ರೀಜ್ ಲ್ಯಾಂಡ್ ಬ್ರೀಜ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ ಯಾವ ಟೈಮಲ್ಲಿ ಬೀಸುತ್ತೆ ಬೆಳಗಿನ ಟೈಮಲ್ಲಿ ಯಾವ ಗಾಳಿ ಬೀಸುತ್ತೆ ಓಕೆ ನೈಟಲ್ಲಿ ಯಾವಾಗ ಗಾಳೆ ಬೀಸುತ್ತೆ ಇದು ವೆರಿ ಇಂಪಾರ್ಟೆಂಟ್ ಡೈರೆಕ್ಟ್ ಕ್ವೆಶನ್ ಬರುತ್ತೆ ಬೆಳಗಿನ ಟೈಮಲ್ಲಿ ಮಾರ್ನಿಂಗ್ ಟೈಮಲ್ಲಿ ಅಂದರೆ ಬೆಳಗಿನ ಒಂದು ಇದರಲ್ಲಿ ಭೂಮಿ ಅತಿ ಹೆಚ್ಚು ಬೇಗ ಕಾದು ಬೇಗ ಆವಿಯಾಗೋದ್ರಿಂದ ಇದು ಕಡಿಮೆ ಒತ್ತಡ ಪ್ರದೇಶ ಆಗೋದ್ರಿಂದ ಸಮುದ್ರದಿಂದ ಈ ಕಡೆ ಬೀಸುತ್ತೆ ಕಡಲ್ ಗಾಳಿ ಬೆಳಗಿನ ಟೈಮಲ್ಲಿ ಬೀಸುತ್ತೆ ನೈಟು ಭೂಮಿ ನಿಧಾನಕ್ಕ ನಿಧಾನಕ್ಕೆ ಹೋಗೋದ್ರಿಂದ ಇಲ್ಲಿಂದ ಬಿಟ್ಕೊಡೋದ್ರಿಂದ ಇದು ಕಡಿಮೆ ಒತ್ತಡ ಪ್ರದೇಶ ಆಗುತ್ತೆ ಅದು ಸಮುದ್ರ ಭೂಮಿ ಅಧಿಕ ಒತ್ತಡ ಪ್ರದೇಶ ಆಗುತ್ತೆ ಭೂಮಿಯಿಂದ ಕಡಲ್ ಕಡೆ ಅವಾಗ ಗಾಡಿ ಬೀಸುತ್ತೆ ಮಾರುತಗಳನ್ನ ಅದನ್ನ ನಾವು ಭೂಗಾಳಿ ಅಂತ ಲ್ಯಾಂಡ್ ಬೀಜ್ ಅಂತ ಕರಿತೀವಿ ಅದು ನೈಟ್ ರಾತ್ರಿ ಇದು ವೆರಿ ಇಂಪಾರ್ಟೆಂಟ್ ಇದನ್ನು ಕ್ವಶನ್ ಡೈರೆಕ್ಟ್ ಆಗಿ ಕೇಳ್ತಾನೆ ನೋಡಿ ಈಗ ಒಂದು ಕ್ವಶನ್ ಮೂರು ಕ್ವಶನ್ ನಿಮಗೆ ಮಾಡಿದೆ ಅಲ್ವಾ ಮೂರು ಕ್ವಶನ್ ಆಯ್ತು ಈ ಒಂದು ಕ್ವಶನ್ ಅಲ್ಲಿ ನಿಮಗೆ ಮೂರು ಕ್ವಶನ್ ಆಯ್ತು ವೆರಿ ಇಂಪಾರ್ಟೆಂಟ್ ಇದು ಓಕೆ ಫೈನ್ ಸೊ ಈ ರೀತಿ ಕ್ವಶನ್ಸ್ಗಳು ಬರ್ತವೆ ಸ್ನೇಹಿತರೆ ಓಕೆ ಇದ್ರ ಬಗ್ಗೆ ನಾನು ಡೀಟೇಲ್ ಕೊಟ್ಟಿದ್ದೀನಿ ವಾಯುಮಂಡಲದ ವಲಯಗಳು ಅಂತ ಕರಿತೀವಿ ಇನ್ನೊಂದ್ಸಲ ನೋಡ್ಕೊಂಡ್ಬಿಡಿ ಪರಿವರ್ತನಾ ಮಂಡಳ ಪರಿವರ್ತನಾ ವಿರಾಮ ಅಂದ್ರೆ ಟ್ರೋಪೋಪಾಸ್ ಟ್ರೋಪೋಸ್ಪಿಯರ್ ಟ್ರೋಪೋಪಾಸ್ ಸಮೋಷ್ಣ ಮಂಡಲ ಅಂದ್ರೆ ಸ್ಟ್ಯಾಟೋಸ್ಪಿಯರ್ ಅಂತ ಕರಿತೀವಿ ಅದಾದ್ಮೇಲೆ ಸಮೋಷ್ಣ ವಿರಾಮ ಅಂತ ಬರುತ್ತೆ ಅದನ್ನ ಸ್ಟ್ರೋಪೋ ಸ್ಟ್ರೋಟೋ ಸ್ಟ್ರಾಟೋ ಪಾಸ್ ಅಂತ ಕರಿತೀವಿ ಸ್ಟಾಟೋಪಾಸ್ ಅಂತ ಕರಿತೀವಿ ಅದ್ರ ನೆಕ್ಸ್ಟ್ ಬರೋದು ಮೀಸೋಸರ್ ಮಧ್ಯಂತರ ಮಂಡಲ ಅದಾದ್ಮೇಲೆ ಬರ್ತಕ್ಕಂಥ ಉಷ್ಣತಾ ಮಂಡಲ ಥರ್ಮೋಸ್ಪಿಯರ್ ಅದಾದ್ಮೇಲೆ ಬಾಹ್ಯ ಮಂಡಲ ಬಾಹ್ಯ ಮಂಡಲ ಎಕ್ಸೋಸ್ಪಿಯರ್ ಅಂತ ಬರುತ್ತೆ ಈ ಒಂದು ಫಿಗರ್ ರೆಫರ್ ಮಾಡಿ ನಿಮಗೆಲ್ಲ ಗೊತ್ತಾಗುತ್ತೆ ಎಲ್ಲೆಲ್ಲಿ ಏನೇನು ಹೋರಾಡ್ತವೆ ಎಲ್ಲಿ ಸಿಗ್ತವೆ ಅಂತಕ್ಕಂಥದ್ದು ನಿಮಗೆ ಈ ಫಿಗರ್ ಅದ ಎಲ್ಲ ಗೊತ್ತಾಗ್ಬಿಡುತ್ತೆ ಓಕೆ ಫೈನ್ ಸೊ ನೆಕ್ಸ್ಟ್ ಕ್ವೆಶನ್ಸ್ಗೆ ಹೋಗೋಣ ಬನ್ನಿ ಇದು ಪ್ರತ್ಯಾವರ್ತ ಮಾರುಗಳಿಂದಂಟಾಗುವುದು ಈ ಕಾರಣದಿಂದ ಅಂದರೆ ಪ್ರತ್ಯಾವರ್ತ ಅಂದ್ರೆ ನಾವು ಆ್ಯಂಟಿಸೈಕ್ಲೋನ್ಸ್ ಇಲ್ಲಿ ನೋಡಿ ಸೈಕ್ಲೋನ್ಗೂ ಆ್ಯಂಟಿಸೈಕ್ಲೋನ್ಗೂ ಏನು ಡಿಫ್ರೆನ್ಸು ಅದು ಬೀಸುವ ದಿಕ್ಕು ಅದು ಯಾವ ರೀತಿ ಬೀಸುತ್ತೆ ಎಲ್ಲಿಂದ ಹೆಂಗ್ ಬೀಸುತ್ತೆ ಅದು ಮೇನ್ ಡಿಫ್ರೆನ್ಸು ಆ್ಯಂಟಿ ಸೈಕ್ಲೋನ್ ಓಕೆ ಇದ್ರ ಬಗ್ಗೆ ನಿಮಗೆ ಬೇಸಿಕ್ ಗೊತ್ತಿರಬೇಕು ಸೊ ಏನು ಕ್ವಶನ್ ಹೇಳುತ್ತೆ ಪ್ರತ್ಯಾವರ್ತ ಮಾರುತಗಳು ಉಂಟಾದವುದು ಈ ಕಾರಣದಿಂದ ಯಾವ ಕಾರಣದಿಂದ ಬೋರ್ಗೆರಿಯುವ ಮಾರುತಗಳು ಅತ್ಯಧಿಕ ಮಳೆ ಕೇಂದ್ರ ಭಾಗದ ವೃತ್ತಾಕಾರರಿಗೆ ಹೊರ ಬೀಸುವ ಮಾರುತಗಳು ಮಾರುತಗಳ ಸುರುಳಿ ಕಾಲದ ಕೇಂದ್ರ ಕಡೆಗೆ ಬೀಸುವ ಕಡೆಗೆ ಬೀಸುತ್ತವೆ ಮಾರುತಗಳು ಸುರುಳಿಯಾಕಾರವಾಗಿ ಕೇಂದ್ರದ ಕಡೆಗೆ ಬೀಸುತ್ತೆ ಸೊ ಇದು ಕ್ಯಾನ್ಸರ್ ಏನು ಪ್ರತ್ಯಾವರ್ತ ಮಾರುತಗಳು ನೋಡಿ ಸೈಕ್ಲೋನು ನಿಮಗೆ ಹಿಂಗೆ ಸುರುಳಿ ಇದೆಯಲ್ಲ ಸೈಕ್ಲೋನು ಆಂಟಿ ಸೈಕ್ಲೋನು ಇದ್ರ ಡೈರೆಕ್ಷನ್ ಡಿಫ್ರೆನ್ಸ್ ಆಗುತ್ತೆ ಅದು ಉತ್ತರಾರ್ಧ ಗೋಳದಲ್ಲಿ ಬೇರೆ ದಿಕ್ಕಾದರೆ ದಕ್ಷಿಣಾರ್ಧ ಗೋಳದಲ್ಲಿ ಬೇರೆ ದಿಕ್ಕಲ್ಪಿಸ್ತವೆ ಸೊ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಫಸ್ಟ್ ಈ ಕ್ವಶನ್ ನಿಮಗೆ ಆನ್ಸರ್ ಮಾಡೋಕ್ಕಿಂತ ಮುಂಚೆ ಮತ್ತೆ ಇಲ್ಲಿ ಹತ್ತನೇ ಕ್ವಶನ್ ನೋಡಿ ಭೂಮಿಯ ಮೇಲಿನ ವಾಯುಮಂಡಲದಲ್ಲಿ ವಾಯುಮಂಡಲ ಒತ್ತಡವು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಎತ್ತರಕ್ಕನುಗುಣವಾಗಿ ಹೆಚ್ಚಾಗುತ್ತೆ ಎತ್ತರ ಹೋಗ್ತಾ ಇದ್ರೆ ಒತ್ತಡ ಹೆಚ್ಚಾಗುತ್ತಾ ಎತ್ತರಕ್ಕೆ ಇದ್ರೆ ಕಡಿಮೆ ಆಗುತ್ತಾ ಎತ್ತರ ಕಣ್ಗೋಗಿ ಸ್ಥಿರವಾಗಿರುತ್ತಾ ಎತ್ತರ ಕಣ್ಗು ಮೊದಲು ಹೆಚ್ಚಾಗಿ ನಂತರ ಕಡಿಮೆ ಆಗುತ್ತೆ ಹೇಳಿ ಫಸ್ಟ್ ಇದಕ್ಕೆ ಬರ್ತೀನಿ ನನಗೆ ಬೇಸಿಕ್ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಇದಕ್ಕೆ ಬರ್ತೀನಿ ಇದಕ್ಕೆ ಆನ್ಸರ್ ಮಾಡಿ ಹತ್ತನೇ ಕ್ವಶನ್ಗೆ ಆನ್ಸರ್ ಮಾಡಿ ಹೋಗ್ತಾ ಹೋಗ್ತಾ ಏನಾಗುತ್ತೆ ವಾಯುಮಂಡಲದ ಒತ್ತಡ ಏನಾಗ್ತಾ ಇರತ್ತೆ ಪ್ರೆಷರ್ ನಿಮಗೆ ನಾನು ನಿಮ್ಗೆ ಹೇಳಿದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ವಾಯು ಕಮ್ಮಿ ಆಗ್ತಾ ಇರುತ್ತೆ ಪ್ರೆಷರ್ ಕಮ್ಮಿ ಆಗ್ತಾ ಇರುತ್ತೆ ನಿಮ್ಗೆ ನನ್ನ ಸ್ಟಾರ್ಟಿಂಗ್ ಈ ಒಂದು ವಿಡಿಯೋದ ಹಿಂದ್ಗಡೆ ಈ ಒಂದು ಇದು ಮಾಡ್ಬೇಕಾದ್ರೆ ಹೇಳ್ತಾ ಹೋದೆ ಉಷ್ಣಾಂಶ ಕಮ್ಮಿ ಆಗ್ತಾ ಇರುತ್ತೆ ದ ರೈಟ್ ಆನ್ಸರ್ ಏನು ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ಇದು ಹೋಮ್ ವರ್ಕ್ ನಿಮಗೆ ವಾಟ್ ಇಸ್ ದ ರೈಟ್ ಆನ್ಸರ್ ಏ ನ ಡಿನ ಇದು ಹೋಮ್ ವರ್ಕ್ ನಿಮಗೆ ಸೊ ಇದು ಒಂಬತ್ತನೇ ಕ್ವಶನ್ಗೆ ನಿಮಗೆ ಆನ್ಸರ್ ಮಾಡಕ್ಕೆ ಹೇಗೆ ನಾನು ಸೈಕ್ಲೋನ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೋನ್ ಮಾಡಬೇಕಾಗುತ್ತೆ ಅಟ್ ಲೀಸ್ಟ್ ಒಂದು ನಿಮಗೆ ಎರಡು ನಿಮಿಷ ಅವ್ರ ಎಕ್ಸ್ಪ್ಲೋರ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಸೊ ಇವತ್ತಿಗೆ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಯಾಕಂದ್ರೆ ಇಟ್ ವಿಲ್ ಟೇಕ್ ಮೋರ್ ಟೈಮ್ ಸೊ ಇದನ್ನ ಸೆಟ್ ಫೋರಲ್ಲಿ ಅಲ್ಲಿ ಈ ಒಂದು ವಾಯುಮಂಡಲದ ಈ ಒಂದು ಕಂಪ್ಲೀಟ್ ಸೀರೀಸ್ನ ಮುಗಿಸ್ಕೊಡ್ತೀನಿ ಸೆಟ್ ಫೋರಲ್ಲಿ ನನಗೆ ಹತ್ತನೇ ಕ್ವಶನ್ಗೆ ಆನ್ಸರ್ ಮಾಡಿ ಒಂಬತ್ತನೇ ಕ್ವಶನ್ಗೂ ನಿಮಗೆ ಓದಿದ್ರೆ ಮಾರ್ಥಗಳ ಬಗ್ಗೆ ಆನ್ಸರ್ ಮಾಡಿ ಯಾವುದು ಆಪ್ಷನು ಅಂತ ಆನ್ಸರ್ ಮಾಡಿ ಹೌದು ಹತ್ತು ಎರಡಕ್ಕೂ ಆನ್ಸರ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಇದಕ್ಕೆ ಆನ್ಸರ್ ನಾನು ನೆಕ್ಸ್ಟ್ ಸೆಕ್ಷನಲ್ಲಿ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಜೊತೆಗೆ ನಿಮಗೆ ಸೈಕ್ಲೋನ್ ಬಗ್ಗೆ ಕೂಡ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಸೊ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಧನ್ಯವಾದಗಳು